ಅವರು ನೆರವೇರಿಸ್ತಾ ಇದ್ದಾರೆ. ಅದು ಏನು ಒಂದು ಸಂತೋಷ ಆಯಿತು ಅಂದರೆ, ನಮ್ಮಂಥ ಹೆಣ್ಣು ಮಕ್ಕಳಿಗೂ ಒಂದು ಅವಕಾಶವನ್ನು ಕೊಟ್ಟಬೇಕು ಅಂತ ಅದು ಗುರುಗಳ ಇಚ್ಛೆ ಇದೆ. ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಅದರಿಂದ ಈ ಒಂದು ಅವಕಾಶವನ್ನು ಕೊಟ್ಟ ನಮ್ಮ ಗುರುಗಳು, ಇದಕ್ಕೊಂದು ಮಾಧ್ಯಮ ಇದ್ದ ನಮ್ಮ ಅಣ್ಣ ಪರಿಮಳಾಚಾರ್ಯ, ನಿಜವಾಗಿ ಧನ್ಯವಾದ ಹೇಳಬೇಕಾದ್ದು. ಎಷ್ಟು ಪಂಡಿತರು ವಿದ್ವಾಂಸರನ್ನು ಕರೆಸ್ತಾ ಇದ್ದಾರೆ, ಸ್ವಾಮಿಗಳು ಬರ್ತಿದ್ದಾರೆ, ಇದ್ರ ಮಹಿಳೆಯರೇ ಒಂದು ಭಾಗ ಇರಲಿ ಅಂಥೇಳಿ ಲಕ್ಷ್ಮೀಶವನ ಪದ್ಯ ಹೇಳಬೇಕು ಅಂತ ಹೇಳಿಸಿ ನಮ್ಮನ್ನೆಲ್ಲ ಉತ್ಸಾಹ ಪಡಿಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಧನ್ಯವಾದ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತ್ ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಗವತ್ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀಶೋಭನ ಪದ್ಯ ಯಾರು ಹೇಳಬೇಕು? ಒಂದು ಕ್ವಶನ್ ಎಲ್ಲರಿಗೆ ಬರ್ತಿತ್ತು, ಹೆಂಗಸರು ಮಾತ್ರ ಹೇಳಬೇಕಾ ಅಂತ. ಇಲ್ಲ, ನಮ್ಮೆಲ್ಲರೂ ಮಾರ್ಗದರ್ಶಿಗಳು ಯಾರು ಅಂದರೆ ನಾವು ಪೂಜೆ ಅಪ್ಪಣಾಚರ ಹೇಳೆವು. ಅವ್ರು ಅಂದರು ನಾವು ಗೆಂಡಸರು ಮಾಡ್ತೇವು, ನಾನು ನೋಡಿ ನೀವೆಲ್ಲರೂ ಮಾಡಿರಿ. ಅದು ಹೆಂಗಸರು ಗೆಂಡಸರು ಎಲ್ಲರೂ ಹೇಳಬೇಕಾದ ಪದ್ಯ ಲಕ್ಷ್ಮೀಶೋಭನ ಪದ್ಯ ಅಂತ ನಮಗೆ ಮಾರ್ಗದರ್ಶನ ಮಾಡಿಕೊಡ್ತಾ ಇದ್ದಾರೆ ಪೂಜೆ ನಮ್ಮ ಅಪ್ಪಣಾಚಾರ್ಯವರು. ಅದರಿಂದ ನಾವೆಲ್ಲರೂ ಹೆಂಗಸರು ಗೆಂಡಸರು ಎಲ್ಲರೂ ಮಾಡಬೇಕಾದ್ದು ಹೇಳಬೇಕಾದದ್ದು ಯಾವುದು ಅಂದರೆ ಅದು ಲಕ್ಷ್ಮೀಶೋಭನ ಪದ್ಯ ಅಂತ. ಲಕ್ಷ್ಮೀಶೋಭನ ಪದ್ಯ ಅದನ್ನು ರಚನೆ ಮಾಡಿದವರು ಪೂಜ್ಯ ಭಾವಿ ಸಮೇರ ವಾದಿರಾಜರು. ಅವರ ಗ್ರಂಥಕಾರರ ಪರಿಚಯವನ್ನು ಮೊದಲು ಮಾಡ್ಕೊಂಬೋಣ, ಆಮೇಲೆ ಗ್ರಂಥದ ಒಳಗೆ ಹೋಗೋಣ. ಗ್ರಂಥಕಾರರ ಪರಿಚಯ ಅಂದರೆ ಲಕ್ಷ್ಮೀಶೋಭನ ವಾದಿರಾಜರು ಅಂದರೆ ನಮ್ಮೆಲ್ಲರಿಗೆ ನೆನಪು ಬರೋದು ಯಾವುದು ಅಂದರೆ ನಮ್ಮ ವಾದಿರಾಜರು ಕೂತಿದ್ದಾರೆ, ಅವರ ತಲೆಯಲ್ಲಿ ಒಂದು ತಟ್ಟೆ ಇದೆ, ಅದರ ಮೇಲೆ ಒಂದು ಕುದುರೆ ಇದೆ ಅಂತ. ಆ ಕುದುರೆ ಯಾರು, ಯಾತಕ್ಕಾಗಿ ಚಿತ್ರನ ಬರಿತಾ ಇದ್ದಾರೆ ಅಂದರೆ ನಮ್ಮ ಭಗವಂತ ಆ ಕುದುರೆ ರೂಪದಲ್ಲಿ ನಮ್ಮ ವಾದಿರಾಜರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಂತೆ. ಎಂಥ ಮಹಾನುಭಾವರು ನೋಡ್ರಿ, ನಾವು ಭಗವಂತನ ಒಂದೊಮ್ಮೆ ಕಾಣುವೇವ, ಭಗವಂತ ದರ್ಶನ ಆಗತ್ತಾ ಅಂತ ಯೋಚನೆ ಮಾಡ್ತೇವು. ಆ ಭಗವಂತ ಅವರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಂತೆ, ತನ್ನ ಎರಡು ಕಾಲನ್ನು ಅವರ ವಾದಿರಾಜರ ಭುಜದ ಮೇಲೆ ಇಟ್ಟು ಅವರು ಕೊಡುವ ಹಯಗ್ರೀವ ಪ್ರಸಾದನ್ನು ತಾನು ಸ್ವೀಕಾರ ಪ್ರತಿ ದಿವಸ ಸ್ವೀಕಾರ ಮಾಡ್ತಾ ಇದ್ದಂತೆ. ಅಂಥ ಮಹಾನುಭಾವರು ಯಾರು ಅಂದರೆ ನಮ್ಮ ವಾದಿರಾಜರು. 120 ವರ್ಷ ಬಾಳಿದವರು ಅದು ಮಾತ್ರ ಹೇಳೋದಿಲ್ಲ, 112 ವರ್ಷ ಸನ್ಯಾಸಿಯಾಗಿ ಬಾಳಿದವರು ಯಾರು ಅಂದರೆ ನಮ್ಮ ವಾದಿರಾಜಗುರು ಸಾರ್ವಭೌಮರು. ನೋಡಿ ಎಲ್ಲರೂ ಹೇಳಬಹುದು, ಬೃಂದಾವನ ಎಲ್ಲಿದೆ, ಪಂಚಬೃಂದಾವನ ಸೋದೆ ಒಳಗೆ ಹೇಳ್ತೇವು. ಹೌದು, ಸ್ವಶರೀರವಾಗಿ ತಾನು ಪ್ರವೇಶ ಮಾಡಿ ತೋರಿಸಿದ ಮೊದಲ ಯತಿಗಳು ಯಾರು ಅಂದರೆ ಅದು ವಾದಿರಾಜಗುರು ಸಾರ್ವಭೌಮರು. ಹೇಗೆ ನೋಡ್ರಿ, ಆ ಕಾಲದಲ್ಲಿ ಯೋಚನೆ ಮಾಡಿ, ವಾದಿರಾಜರು ಎಲ್ಲರನ್ನು ಕರೆದು ಹೇಳಿರುಂತೆ, ನಾನು ಫಾಲ್ಗುಣ ತಿಂಗಳು ಕೃಷ್ಣಪಕ್ಷ ತೃತೀಯ ಬೃಂದಾವನ ಪ್ರವೇಶ ಮಾಡ್ತೇನೆ ಹೇಳಿದರು. ಶಿಷ್ಯರಲ್ಲೇ ಅನೌನ್ಸ್ಮೆಂಟ್ ಆಯಿತು. ಅದಕ್ಕೆ ಮುಂದೆ 3 ದಿವಸಕ್ಕೆ ಮುಂದೆ ಇಂದ್ರ ಪುರಂದರ ದೇವಲೋಕ ಸ್ವರ್ಗಾಧಿಪತಿ ಅವನು ಬಂದಂತೆ. ವಾದಿರಾಜನ ದರ್ಶನ ಮಾಡಿ ನಮಸ್ಕಾರ ಮಾಡಿ ಭೂಲೋಕದಲ್ಲಿ ಮಾಡಿದ ಕಾರ್ಯ ಆಯಿತು, ಮೇಲೆ ಬನ್ನಿ ಅಂತ ಕರೆದಂತೆ. ವಾದಿರಾಜರಂದ್ರಂತೆ 3 ದಿವಸ ತಾಳು, 3 ದಿವಸ ಇಂದ್ರ ತನ್ನ ವಿಮಾನ ಇಟ್ಟುಕೊಂಡು ಮೇಲೆ ಕಾದುಕೊಂಡಿದ್ದಂತೆ. ಎಲ್ಲರೂ ನೋಡ್ತಿದ್ದಾರೆ ಅದನ್ನು. 3 ದಿವಸ ಆಯಿತು. ಆಗ ವಾದಿರಾಜರು ಎಲ್ಲರಿಗೂ ಆಶೀರ್ವಚನ ಹೇಳಿ ತಾನು ಬೃಂದಾವನ ಪ್ರವೇಶ ಮಾಡಿದರು. ಅವರು ವಿಮಾನದಲ್ಲಿ ಕೂತು ಹೋಗೋದನ್ನು ಶಿಷ್ಯನರೆಲ್ಲ ಕಂಡ್ರಂತೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತಾಯಿತು. ಹೇ ಗುರುಗಳೇ, ನಮ್ಮನ್ನ ಬಿಟ್ಟು ನೀವು ಹೋಗ್ತಾ ಇದ್ದೀರಿ, ನಿಮಗೆ ನಾನು ಹೇಗೆ ದರ್ಶನ ಮಾಡೋದು ಅಂತ ಕೇಳುವಾಗ ತನ್ನ ಪಾದುಕೆಯನ್ನು ತನ್ನ ಕಾಷಾಯ ವಸ್ತ್ರವನ್ನು ಧರೆಗೆ ಹಾಕಿ ಅನುಗ್ರಹ ಮಾಡಿ ಹೋದರಂತೆ. ಇಂದು ಅವರ ಪಾದುಕೆಯನ್ನು ನಾವು
ಸೋದೆ ಮಠದಲ್ಲಿ ನಾವು ನೋಡಬಹುದು. ಆ ವಸ್ತ್ರವನ್ನು ಅವರು ಧಾರಣ ಮಾಡಿದ ವಸ್ತ್ರವನ್ನು ಈಗ ಆರಾಧನೆ ದಿವಸ ಮಾತ್ರ ಎಲ್ಲರಿಗೂ ಕಾಣಿಸಿಕೊಡ್ತಿದ್ದಾರೆ. ಇಷ್ಟು ಅದ್ಭುತ ಚರಿತ್ರ ಪವಾಡಗಳು ಮಾಡಿದವರು ಯಾರು ಅಂದರೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಅಂಥ ವಾದಿರಾಜರು ರಚನೆ ಮಾಡಿದ್ದು ಅನೇಕ ಪದ್ಯಗಳಿದೆ. ಅದರಲ್ಲಿ ಲಕ್ಷ್ಮೀ ಶೋಭನ ಪದ್ಯ ಮುಖ್ಯವಾದದ್ದು ಅಂತ ನಾವು ಹೇಳುತ್ತೇವೆ. ಅದರಲ್ಲಿ ಒಂದು ಅಂತ ಹೇಳಬಹುದು. ಹಾಗಾದರೆ ಅವ್ರ ಸ್ವಪ್ನದಲ್ಲಿ ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆನಿಸುವ ಅವರು ಹೇಳ್ಕೊತಾರೆ. ನನಗೆ ಸ್ವಪ್ನದಲ್ಲಿ ಲಕ್ಷ್ಮೀನಾರಾಯಣ ಬಂದು ನನ್ನ ಸ್ತೋತ್ರ ಮಾಡು ಅಂತ ಕೇಳಿದರು. ಆಗ ನಾನು ಸ್ವಪ್ನದಲ್ಲಿ ಈ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿದೆ. ಆಗ ಲಕ್ಷ್ಮೀ ಶೋಭನ ಪದ್ಯವನ್ನು ಯಾವಾಗ ರಚನೆ ಮಾಡಿದರು ಅಂದರೆ ಸ್ವಪ್ನದಲ್ಲಿ ವಾದಿ ರಚನೆ ಮಾಡಿ ಆಯಿತು. ಆಗ ಅರಸಪ್ಪನಾಯನ ಕತೆ ನಾವು ಅದು ಹೇಳ್ತಾ ಇದ್ದೇವಲ್ಲ ಅಂದರೆ ಅದು ಕತೆ. ಲಕ್ಷ್ಮೀ ಶೋಭನ ಪದ್ಯವನ್ನು ವಾದಿರಾಜ ರಚನೆ ಮಾಡಿದರು. ಆಮೇಲೆ ಅರಸಪ್ಪ ನಾಯಕನ ಮನೆಯಲ್ಲಿ ಈ ದುರಂತರ ನಡೀತು. ಆಗ ಅವನು ಪ್ರಾರ್ಥನೆ ಮಾಡುವಾಗ ಅಲ್ಲಿರೋ ಮುತ್ತೈದಿರಿಯಲ್ಲಿ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿಕೊಟ್ಟು ನೀವು ಇದನ್ನು ಹೇಳ್ರಿ ಅಂತ ಹೇಳಿದ್ರಂತೆ. ಹೇಳಿದ ಮಾತ್ರದಲ್ಲಿ ಆ ವರ ಬದುಕಿ ಎದ್ದ. ಆಗ ಇಂಥ ಸ್ವಪ್ನದಲ್ಲೇ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ. ಹೀಗೆ ವಾದಿರಾಜರು ಸ್ವಪ್ನದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದ ಪದ್ಯ ಅದು ಲಕ್ಷ್ಮೀ ಶೋಭನ ಪದ್ಯ. ಇನ್ನೊಂದು ಪದ್ಯ ಇದೆ, ಅದು ಸ್ವಪ್ನ ಪದ ಅಂತಿದೆ. ವಾದಿರಾಜರು ಸ್ವಪ್ನದಲ್ಲಿ ಹಯಗ್ರವರೂಪಿ ಪರಮಾತ್ಮ ವಾದಿರಾಜ ಉಪದೇಶ ಮಾಡಿದ ಪದ್ಯ ಅದು, ಅದು ಸ್ವಪ್ನ ಪದ ಅಂತವೇ ಇದೆ. ಅಪರೂಪವಾದ ಪದ್ಯಗಳು ಅದರಲ್ಲಿ. ನಮ್ಮ ಮಧ್ವ ಸಿದ್ಧಾಂತಗಳು ದಶಾವತಾರ ವರ್ಣನೆ ಇದನ್ನು ತುಂಬ ಸೊಗಸಾಗಿ ಕೊಟ್ಟಿದ್ದಾರೆ. ಅದು ಹೇಳುವ ರೀತಿ ಹೇಗಿದೆ ಅಂದರೆ ಹಯಗ್ರೀವರೂಪಿ ಪರಮಾತ್ಮ ತನ್ನನ್ನು ತಾನೇ ಕೊಂಡಾಡಿಸಿಕೊಂಡ ಪದ್ಯ ಅದು. ಅದು ಹೆಂಗೆ ಫಸ್ಟ್ ಪರ್ಸನ್ ಅಂತ ಹೇಳ್ತೇವೆ ಇಂಗ್ಲೀಷ್ ಹೇಳುವಾಗ, ಅದು ಫಸ್ಟ್ ಪರ್ಸನ್, ಥರ್ಡ್ ಪರ್ಸನ್ ಇಲ್ಲ, ಫಸ್ಟ್ ಪರ್ಸನೇ. ನಾನು ಹೀಗಿದ್ದನೆ, ನನಗಿಷ್ಟು ಸಾಮರ್ಥ್ಯ ಇದೆ, ಹಾಗಂದ್ರೆ ಹಯಗ್ರೀವರೂಪಿ ಪರಮಾತ್ಮ ತನ್ನನ್ನು ತಾನೇ ಹೇಳ್ಕೊಂಡಿದ್ದಾನ ವಾದಿರಾಜರ ಸ್ವಪ್ನದಲ್ಲಿ. ಅದನ್ನು ಹಾಗೇ ಪದ್ಯವಾಗಿ ಮಾಡಿದ್ದಾರೆ, ಅದು ಸ್ವಪ್ನ ಪದ ಅಂತ. ಹೀಗೆ ವಾದಿರಾಜರಿಗೆ ಒಲಿದು ಬಂದ ಹಯಗ್ರೀವ ಅವರ ಅನುಗ್ರಹದಿಂದ ಸಾಕಷ್ಟು ಪದ್ಯಗಳನ್ನು ವಾದಿರಾಜರು ಮಾಡಿದ್ದಾರೆ. ಅದರಲ್ಲಿ ಅದ್ಭುತವಾದದ್ದು, ಕಲ್ಪವೃಕ್ಷವಾದದ್ದು, ಕೇಳಿದ್ದೆಲ್ಲ ಕೊಡೋದು ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ ಅಂತ ಹೇಳಬೇಕು. ನೀವು ಯಾವುದನ್ನು ಬೇಕಾದ್ರೆ ಕೇಳ್ರಿ, ಏನು ಬಯಸಿದರೂ ಈಗ ಲೋಕದಲ್ಲೂ ಸರಿ ಪರಲೋಕದಲ್ಲೂ ಸರಿ ಕೊಡುವ ಒಂದು ಪದ್ಯ ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ ಅಂತ ಹೇಳಬೇಕು. ನಿಜವಾಗಿ ಪುರುಷರುಗಳು ಹೇಳಬೇಕಾದ್ದೇ, ಸ್ತ್ರೀಗಳು ವಿಶೇಷವಾಗಿ ಹೇಳ್ತಾ ಇದ್ದವು ಲಕ್ಷ್ಮೀ ಶೋಭನ ಪದ್ಯವನ್ನು. ಅವರಿಗೆ ಎರಡು ಮಾಂಗಲ್ಯ ಗ್ಯಾರಂಟಿ ಇರಬೇಕು ಅಲ್ಲ. ಎರಡು ಮಾಂಗಲ್ಯ ಯಾವುದು ಅಂದರೆ ಒಂದು ಲಕ್ಷ್ಮೀ ಶೋಭನ ಪದ್ಯ, ಇನ್ನೊಂದು ಹರಿಕಥಾಮೃತ ಸಾರ. ಇದು ಎರಡನ್ನೂ ಅವಳು ಧಾರಣ ಮಾಡಿದರೆ ನಿಜವಾಗಿ ಮುತ್ತೈದೆ. ಮುತ್ತೈದೆ ಏನರ್ಥ? ಮುದಿ ಐದಿದವಳು ಮುತ್ತೈದೆ. ಮುದಿ ಐದಿದವಳು ಅಂದರೆ ಜ್ಞಾನದಿಂದ ಮುದಿ ಐದಿದರೆ ಅದು ಮುತ್ತೈದೆ. ವಯಸ್ಸಾಯಿತು, ತಲೆನರತೋಯ್ತು, ಅದು ಮುತ್ತೈದೆ ಅಲ್ಲ. ಮುದಿ ಹೇಗಿರಬೇಕು? ಜ್ಞಾನದಿಂದ ಮುದಿ ಐದಬೇಕು ಅಂದರೆ ಎರಡು ಮಾಂಗಲ್ಯವನ್ನು ಅವಳು ಧಾರಣ ಮಾಡಬೇಕು ಅಂತ ಲಕ್ಷ್ಮೀ ಶೋಭನ ಪದ್ಯದ ಇಂದಿನ ಪೂಜೆಯನ್ನು ಈ ಸಪ್ತಾಗಮ ಉತ್ಸವದಲ್ಲಿ ನಾವು ಪ್ರಾರಂಭ ಮಾಡೋಣ. ಲಕ್ಷ್ಮೀ ಶೋಭನ ಪದ್ಯ ಯಾವುದನ್ನು ಹೇಳುತ್ತೆ, ಒಂದು ಜಿಸ್ಟ್, ಒಂದು ಸಾರ, ಅದನ್ನು ಮೊದಲು ನೋಡೋಣ. ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಮೊದಲ ಪದ್ಯಗಳೆಲ್ಲ ಲಕ್ಷ್ಮೀದೇವಿ ಅವತಾರ ಮಾಡಿದ ಪದ್ಯ. ಲಕ್ಷ್ಮಿ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲ್ಯ ಮಗ ಲಕ್ಷ್ಮಿ ಉದಿಸಿದಳು. ವಾದಿರಾಜ ಲಕ್ಷ್ಮೀ ಶೋಭನ ಪದ್ಯವನ್ನು ನಾವು ಪದ ಪದ ಅರ್ಥ ನೋಡಬೇಕು. ಯಾಕೆ ಈ ಪದವನ್ನು ಈಗ ಅವರು ಪ್ರಯೋಗ ಉದ್ದಿಸಿದಳು ಅಂದರು? ಅವಳು ಹುಟ್ಟಿದವಳು ಅಲ್ಲ. ವಾದಿರಾಜರ ಪದ್ಯಗಳು ಹಾಗೆ ಓದಬೇಕು ನಾವು. ಅವಳು ಉದಿಸ್ತಾಳೆ, ಅವಳು ಹೇಗೆ ಹುಟ್ಟಿದಳು ಬೇಡ, ಅವಳು ಅವತಾರ ಮಾಡಿದ್ದಾಳೆ. ಅವತಾರ ಮಾಡಿದ ಅವಳ ಆಭರಣಗಳು, ಅವಳು ಹೇಗೆ ಬಂದಳು ಅದನ್ನು ವರ್ಣಿಸ್ತಾರೆ. ತುಂಬ ಸೊಗಸು ರೀ. ನಮ್ಮ ಚಿತ್ರ ಹೇಗಿರಬೇಕು ಈ ಚಿತ್ರ ನೋಡಬೇಕು. ಒಂದು ಕರದಿಂದ ಅಭಯವ ನೀವಳೆ, ಮತ್ತೊಂದು ಕೈಯಿಂದ ವರಗಳ, ಕುಂದಿಲ್ಲದಾನಂದ ಸಂದೋಗ ಉಣಿಸುವ ಇಂದಿರೇ ನಮ್ಮ ಸಲಗಲೆ. ಲಕ್ಷ್ಮಿ ಹೇಗೆ ಬಂದಂತೆ? ತನ್ನ ಎರಡು ಕರದಲ್ಲಿ ಮಾಲೆಯನ್ನು, ಸ್ವಯಂವರ ಮಾಲೆಯನ್ನು ಹಿಡ್ಕೊಂಡು ಬಂದಂತೆ. ನಮಗೆ ಯಾರಿಗ್ಯಾವುದು ಹೇಗೆ ಬಂದಿರಬಹುದು
ಯೋಚನೆ ಮಾಡಿದರೆ ಈ ಲಕ್ಷ್ಮೀದೇವಿನ ಪಟವನ್ನು ನೋಡಬಹುದು. ಚಿತ್ರ ಮಾಡಿ ಇಟ್ಟಿದ್ದಾರೆ, ಎಷ್ಟು ಸುಂದರವಾಗಿದೆ ನೋಡಿ. ಅವಳ ಕೈಯಲ್ಲಿ ಮಾಲೆಯನ್ನು ಇಟ್ಟುಕೊಂಡು, ಹೌದು, ಸ್ವಯಂವರ ಮಾಲೆಯನ್ನು ಕೈಯಲ್ಲಿಟ್ಟುಕೊಂಡು ಲಕ್ಷ್ಮೀದೇವಿ ನಿಧಾನಕ್ಕಾಗಿ ಮೆರೆದು ಬರ್ತಾ ಇದ್ದಾಳಂತೆ. ಇಂಥ ಲಕ್ಷ್ಮೀದೇವಿಯ ಸ್ವಯಂವರವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಪದ್ಯಗಳು ಲಕ್ಷ್ಮೀದೇವಿ ಎಲ್ಲರ ದೇವತೆಗಳ ದೋಷ ಏನೇನಿದೆ ನೋಡ್ತಾ ಇದ್ದಾರೆ. ಅದು ಆಮೇಲೆ ಭಗವಂತನ ಗುಣವನ್ನು ಗಾನ ಮಾಡುತ್ತಾ ಇದ್ದಾರೆ. ಆಮೇಲೆ ಸ್ವಯಂವರ ಮಾಲೆಯನ್ನು ಭಗವಂತನಿಗೆ ತಾನು ಹಾಕ್ತಾಳೆ ಎಂಬ ಪದ್ಯವನ್ನು ಮುಗಿಸ್ತಿದ್ದಾರೆ ಲಕ್ಷ್ಮೀ ಶೋಭನ ಪದ್ಯವನ್ನು. ಈಗ ಲಕ್ಷ್ಮೀ ಶೋಭನ ಪದ್ಯದಿಂದ ಏನು ಫಲ ದೊರಕಿತು? ಹೌದು, ಅರಸಪ್ಪ ನಾಯಕನ ಮನೆಯಲ್ಲಿ ಮಗಳಿಗೆ ಮದುವೆ ಆಯಿತು. ಮದುವೆ ಆದ ತಕ್ಷಣ ಆ ವರನಿಗೆ ಹಾವು ಕಚ್ಚಿ ಮೃತನಾದ, ಇಷ್ಟೇ ಕಥೆ. ಅದು ಅವನ ಹಾಕಿ ಇಟ್ಕೊಂಡ ಪೇಟಲ್ಲಿ ಇತ್ತು, ಅದರಿಂದ ಹಾವು ಕಚ್ಚಿತ್ತು, ಅಂತ ಮೃತನಾದ. ಆ ಮೃತನಾದ ಅಳೆಯ ಬದುಕಬೇಕು ಅಂದರೆ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿದರು ಅಂತಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ, ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿ ಆ ಮೃತನಾದ ಅಳೆವನ್ನು ಬದುಕಿಸಬೇಕಾದ ಸಂದರ್ಭ ನಮ್ಮ ವಾದಿರಾಜರಿಗೆ ಇಲ್ಲ. ಅದು ಹೇಳದೇ ಬದುಕಿಸ್ತಾರೆ. ನಿಮ್ಮೆಲ್ಲರಿಗೂ ಕತೆ ಗೊತ್ತಿರಬಹುದು, ನಮ್ಮ ವಾದಿರಾಜರು ಡೆಲ್ಲಿಲಿ ಅದು ಹೋಗ್ತಾ ಇದ್ದ ಸಂಚಾರ ಕ್ರಮದಲ್ಲಿ ಅಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಹೇಗಿತ್ತು ಅಂದರೆ, ಅವರು ತನ್ನ ದೇವರ ಪಟ್ಟಿಯನ್ನೆಲ್ಲ ಎತ್ಕೊಂಡು ಬರುವಾಗ ಅಲ್ಲಿ ಒಂದು ಮಿಟ್ಟೆ ಥರ, ಒಂದು ಹೈಟ್ ಥರ, ನೀವೇನಂತರು ಮಿಟ್ಟೆ ಅಂತರಲ್ಲ ನೀವು, ಆ ಮಿಟ್ಟೆ ಥರ, ಯಾಕೆ ನಿಮ್ಮ ಲ್ಯಾಂಗ್ವೇಜ್ ಹಾಗೆ ನಮ್ಮ ಲ್ಯಾಂಗ್ವೇಜ್ ಹಂಗೆ ಗೊತ್ತದೆ, ಅದರಿಂದ ಮಿಟ್ಟೆ ಥರ ಇತ್ತಂತೆ. ಅದರ ಮೇಲೆ ಇಟ್ಟಂತೆ ದೇವರ ಪೆಟ್ಟಿಯನ್ನು. ಆಗ ಅಲ್ಲಿರೋರು ಓದಿ ಬಂದ್ರಂತೆ, ಅಲ್ಲ ಮುಸ್ಲಿಂ ಅವರು, ಅವ್ರು ಬಂದಂದ್ರಂತೆ, ಅಯ್ಯೋ ಅಪಚಾರ ಮಾಡಿದ್ರಿ, ಈಗ ನಿನ್ನೆಯೇ ಈ ಮಗ, ಈ ಸುಲ್ತಾನ ಮಗ, ಅವನು ಮೃತ ಆಗಿದ್ದಾನ, ಅವನ ಸಮಾಧಿ ಇದು, ಹೊಸ್ತಿದ ನೋಡಿ ಎತ್ತರ ಕಟ್ಟಿಟ್ಟಿದ್ದಾನ, ಅದರ ಮೇಲೆ ನಿಮ್ಮ ದೇವರ ಪೆಟ್ಟಿನ ಇಟ್ಟಿದ್ದಿರಿ ಅಂದ್ರಂತೆ. ಆಗ ವಾದಿರಾಜರು ಹೇಳಿರಂತೆ, ನನ್ನ ಭಗವಂತ ಆಗ ಅಶುಚಿಯಾದ ಸ್ಥಳದಲ್ಲಿ ಕೂಡೋವನಲ್ಲ, ನಾನು ಅದಲ್ಲಿ ಇಟ್ಟಿದ್ದೆ ಅಂದರೆ ಅದು ಪವಿತ್ರ ಜಾಗ ಅಂದ್ರಂತೆ. ಎಷ್ಟು ಧೈರ್ಯ ನೋಡ್ರಿ, ಹೇಳುವ ರೀತಿ ನೋಡ್ರಿ, ಎಲ್ಲರಿಗೂ ಆಶ್ಚರ್ಯ ಇತ್ತಂತೆ. ಸುಲ್ತಾನಿ ಹೋಗಿ ಹೇಳಿದರು, ನೀವು ಹೀಗೆ ಹೇಳ್ತಿದ್ದಾರೆ ಒಂದು ಯತಿಗಳು ಅಂತ. ಅವನು ಓಡಿ ಬಂದಂತೆ. ಆಗ ವಾದಿರಾಜನ ಕೇಳಿದ, ವಾದಿರಾಜನ ನನ್ನ ಮಾತಲ್ಲಿ ನಿನಗೆ ವಿಶ್ವಾಸ ಇಲ್ಲದೇ ಇದ್ದರೆ ತೆಗೆದು ನೋಡು ಅಂದ್ರಂತೆ. ತೆಗಿತಾನ, ಯಾವನ್ನ ಸಮಾಧಿಯಾಗಿ ಹೊತ್ತುಕೊಂಡು ಬಂದು ಕೂತಿದ್ದಾನೆಯೋ ಅವ ಚೆನ್ನಾಗಿ ಕಣ್ಣು ಬಿಟ್ಟು ತೆರೆದು ನೋಡ್ತಾ ಕೂತಿದ್ದಂತ ಮಗ. ಸುಲ್ತಾನಿಗೆ ಏನು ಆಶ್ಚರ್ಯ ಆಗಿರಬೇಕು, ಎಷ್ಟು ಹತ್ತಿದ್ದೆ ನಿನ್ನ ನಾನು, ಇವತ್ತು ಆನಂದದಿಂದ ಅಳುತ್ತಾ ಇದ್ದಾನೆ ಅಂಥೇಳಿ ವಾದಿರಾಜ ನಮಸ್ಕಾರ ಮಾಡಿದಂತೆ. ನಮಸ್ಕಾರ ಮಾಡಿ ಹೇಳ್ತಾನಂತೆ, ನಿಮಗೇನು ಬೇಕು ಹೇಳಿಕೊಡ್ತಾನೆ, ಎಷ್ಟು ನನ್ನದೇ ಆದ ಈ ರಾಜ್ಯ ನಂದ ಇದೆ, ಏನು ಬೇಕು ಅಂತ ಕೇಳುವನು. ಏನೇನು ಬೇಡ ನನಗೆ ಅಂತಾರೆ. ನೀವು ಉಡುಪಿಯಲ್ಲಿ ನೋಡಬಹುದು, ತನ್ನ ಐಶ್ವರ್ಯನೆಲ್ಲ ಕೊಡ್ತಾನ, ಅದನ್ನೆಲ್ಲ ಗಂಗೆಯಲ್ಲಿ ಎಸಿತಾನ. ಇನ್ನೂ ಸ್ವಲ್ಪ ನೀವು ತೆಗೆದೇ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಅದನ್ನು ಉಡುಪಿಯಲ್ಲಿ ತಾನು ಪ್ರತಿಷ್ಠೆ ಮಾಡಿ, ಯಾವಾಗ ಮದ್ವಮತ ಹೀನ ಆಗತ್ತೆಯೋ, ಯಾವಾಗ ಅವ್ರಿಗೆ ದುಡ್ಡು ಬೇಕಾಗಿದೆಯೋ ಆಗಿದ್ದು ಹೊರಗೆ ಬರಲಿ ಅಂತ ಅದಕ್ಕೆ ಸುಬ್ರಹ್ಮಣ್ಯನ ಆ ಒಂದು ಎಷ್ಟು ಪ್ರತಿಷ್ಠೆ, ಎಷ್ಟು ದೀರ್ಘ ಯೋಚನೆ ಮಾಡಿದ್ದಾರೆ ನೋಡಿ, ಅದನ್ನು ಕಾವಲಿಟ್ಟು ಮಾಡಿದ್ದಾರೆ ಎಂಬ ಕಥೆಯನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇವು ಅಂದರೆ, ಯಾವ ಲಕ್ಷ್ಮೀ ಶೋಭನ ಪದ್ಯ ಯಾವುದು ಇಲ್ಲದೆ ಆ ಮಗನನ್ನು ಬದುಕಿಸಿದ ನಮ್ಮ ವಾದಿರಾಜರಿಗೆ ಲಕ್ಷ್ಮೀ ಶೋಭನ ಪದ್ಯ ಹೇಳಿ ಅಳೆಯನ್ನು ಯಾಕೆ ಬದುಕಿಸಿದ್ರು ಅಂದರೆ, ನಾವೆಲ್ಲ ಸಪ್ತಾಹ ಉತ್ಸವದಲ್ಲಿ ಹೀಗೆ ನಾವು ಸೇರಬೇಕು, ಲಕ್ಷ್ಮೀ ಶೋಭನ ಪದ್ಯವನ್ನು ನಾವೆಲ್ಲ ಹೇಳಬೇಕು, ನಮ್ಮನ್ನು ಉದ್ದೇಶ ಮಾಡಿ ವಾದಿರಾಜರ ಅಂದೇ ಹೇಳಿದ್ದಾರೆ ಅಂತ ಹೇಳಬೇಕು ಇದನ್ನು. ಅಲ್ಲ, ಇದು ವಾದಿರಾಜರ ದೊಡ್ಡ ಕೊಡುಗೆ ಇದು. ಆ ವಾದಿರಾಜರನ್ನ ಮನಸ್ಸಿನಿಂದ ಸ್ಮರಣೆ ಮಾಡೋಣ. ಅಂದು ನಡೆದ ಕಥೆಯಲ್ಲ, ಸ್ವಲ್ಪ ಸಮೀಪ ಕಾಲದಲ್ಲಿ ಒಂದು ಕಥೆಯನ್ನು ಹೇಳಿ ಲಕ್ಷ್ಮೀಶ್ವರ ಪದ್ಯವನ್ನು ಮುಂದುವರಿಯೋಣ. ಒಂದು ವಯಸ್ಸಾದ ಮುದುಕರೊಬ್ಬರಿದ್ದರಂತೆ, ಉಡುಪಿಯಲ್ಲಿ ನಡೆದ ಕತೆ. ಅವರಿಗೆ ಕಣ್ಣು ಕಾಣಿಸಲ್ಲ, ಅವರು ಕಣ್ಣು ಕಾಣಿಸಲ್ಲ, ಕೃಷ್ಣನ್ ನೋಡಬೇಕು ಅಂತ ಆಸೆ ಇತ್ತಂತೆ ವಾದಿರಾಜರಿಗೆ. ವಾದಿರಾಜ ಬಂದು ಹೇಳಿದರಂತೆ, ನನಗೆ ಕಣ್ಣು ಕಾಣಿಸಲಿಲ್ಲ, ಆಗ ನಾನು ಕೃಷ್ಣನ ದರ್ಶನ ಆಗಬೇಕು, ನಂಗೆ ಹೇಗೆ ಕೃಷ್ಣನ ದರ್ಶನ ಮಾಡಿಸ್ರಿ ಅಂದ್ರಂತೆ. ಆಗ ವಾದಿರಾಜರಂದ್ರಂತೆ, ಇದು ಸಮೀಪ ವಾದಿರಾಜರ ಕಾಲಲ್ಲಿ ನಡೆದ ಕತೆ, ವಾದಿರಾಜರಂದ್ರಂತೆ ಸರಿ ನಾಳೆ ಪೂಜಾ ಸಮಯದಲ್ಲಿ ನೀನು ಬಾ ಅಂದ್ರಂತೆ. ವಯಸ್ಸಾದ ಮುದುಕ, ಆಪರೇಷನ್ ಯಾವುದು ಅಲ್ಲ, ಅವನಿಗೆ 90 ವಯಸ್ಸಾಗಿದೆ, ನಾಳೆ ನೀ ಬಾ, ಕೃಷ್ಣನ ದರ್ಶನ ಆಗತ್ತೆ ಅಂದರು.
ಇವ ಏನು ಮಾಡಿದಂತೆ ಈ ಮುದುಕ ಎಲ್ಲರಿಗೂ ಹೇಳಿದ ವಾದಿರಾಜ ನನ್ನ ಕೃಷ್ಣನ ದರ್ಶನ ಮಾಡಿಸ್ತಾನೆ ಅಂತ ಹೇಳಿದ್ದಾರೆ ನನ್ನ ಹೇಳಿದ್ದಾರೆ ಅಂತ ಎಲ್ಲರೂ ಬಂದರು ಅಂತ ಎಲ್ಲ ಕೃಷ್ಣನ ಸನ್ನಿಧಾನ ಕಾದಿದ್ದಾರೆ ವಾದಿರಾಜರು ಪೂಜೆ ಮುಗಿಸಿದರು ಹಿಂದೆ ತಿರುಗಿ ನೋಡಿದ್ರೆ ಮುದುಕ ಮುಂದೆ ನಿಂತಿದ್ದಾನ ಹಿಡ್ಡಿ ಉಡುಪಿ ಜನಗಳು ನಿಂತಿದ್ದಾರೆ ವಾದಿರಾಜ ನಮಸ್ಕಾರ ಮಾಡಿದ ಕೃಷ್ಣನ ಕೃಷ್ಣ ನನ್ನ ಮಾನ ಉಳಿಸೋದು ನಿನ್ನ ಜವಾಬ್ದಾರಿ ಇದು ನಂದಲ್ಲ ನಾನು ಹೇಳಿದೆ ನಿನ್ನ ದರ್ಶನ ಕೇಳ್ತಿದ್ದಾನ ನಾ ಯಾವ ಜವಾಬ್ದಾರಿ ನಂದಲ್ಲ ನೀ ಮಾನ ಉಳಿಸ್ತೀಯೋ ಮಾನ ಬಿಡ್ತೀಯೋ ಅದು ನಿಂದಪ್ಪ ಅವನ ಕಣ್ಣು ಕೊಡ್ತಿ ಬಿಡ್ತಿ ನಿಂದು ಅಂತ ಕಣ್ಣು ಕೊಡ್ತಿ ಅಂತ ಹೇಳಿದ್ದ ನಮ್ಮನತ್ಲಿ ಅದು ನಿನ್ನಿಷ್ಟ ಅಂತ ಹೇಳಿ ಕೃಷ್ಣನ ಒಂದು ಗಂಧನ್ನು ತೆಗೆದು ಆ ಮುದುಕನ ಕೈಲಿ ಕೊಟ್ಟು ಈ ಕಣ್ಣಲ್ಲಿ ಇಟ್ಟುಕೊಂಡು ಕೃಷ್ಣನ ಕಾಣುತ್ತೆ ಅಂದರು ಅಂತ ಏನು ಆಶ್ಚರ್ಯ ನೋಡ್ರಿ ಆ ಮುದುಕ ಹುಟ್ಟಿನಿಂದ ನೋಡಲೇದವ ಅಂದು ಚೆನ್ನಾಗಿ ಕೃಷ್ಣ ದರ್ಶನ ಮಾಡಿದಂತ ಏನು ಪವಾಡ ಏನು ವಿಶ್ವಾಸ ಆ ವಿಶ್ವಾಸ ವಾದಿರಾಜರು ಆ ಕೃಷ್ಣನತ್ತಿ ಮಾಡಿದರು ಅವರಿಗೆ ಭಗವಂತ ಅನುಗ್ರಹ ಮಾಡಿದ ಅಷ್ಟು ನಾವು ಮಾಡೋದಕ್ಕಾಗದೆ ಹೋದರು ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳೋಣ ಭಗವಂತ ಎಲ್ಲ ಸೌಖ್ಯವನ್ನು ಕೊಡ್ತಾನ ಅದು ಅವನ ಜವಾಬ್ದಾರಿ ವಾದಿರಾಜರು ಹೇಳಿದ್ದಾರೆ ಅಂತ ನಾವು ತೀರ್ಮಾನ ಮಾಡಿಕೊಂಡು ಆ ವಿಶ್ವಾಸದಿಂದ ಲಕ್ಷ್ಮೀ ಶೋಭನ ಪದ್ಯವನ್ನು ಪಾರಾಯಣ ಮಾಡೋಣ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಲಕ್ಷ್ಮೀ ಶೋಭನ ಪದ್ಯವನ್ನು ಪಾರಾಯಣ ಮಾಡೋಕ್ಕೆ ಪ್ರಾರಂಭ ಮಾಡೋಣ ಎಲ್ಲ ನೆಟ್ಟೋ ಕೂತ್ಕೊಳ್ರಿ ನಮ್ಮ ನಮ್ಮ ಮನೆಯಲ್ಲಿ ತಾಪತ್ರಯ ಸಾಕಷ್ಟು ಇದೆ ಹೌದು ಅದನ್ನೆಲ್ಲ ಸ್ವಲ್ಪ ಒಂದು ಹತ್ತನೇ ಒಂದು ಅರ್ಧ ಗಂಟೆ ಅವಕಾಶದಲ್ಲಿ ಎಲ್ಲ ದೂರ ಇಡ್ರಿ ಲಕ್ಷ್ಮೀ ಶೋಭನ ಪದ್ಯವನ್ನು ಅನುಸಂಧಾನ ಪೂರ್ವಕ್ಕೆ ಹೇಳ್ತಾ ಬರೋಣ ಯಾವ ಪದ್ಯಕ್ಕೆ ನಿಮಗೆ ಅರ್ಥ ಬೇಕಾಗಿದೆಯೋ ಆ ಪದ್ಯನ ಮಾತ್ರ ನನಗೆ ಕೇಳಿ ನನ್ನ ಟೆಸ್ಟ್ ಮಾಡಿರಿ ನೀವು ನಾನು ಹೇಳಿಕೊಡ್ತೇನೆ ಅಂತ ಅಲ್ಲ ಅಷ್ಟು ದೊಡ್ಡವಳು ನಾ ಅಲ್ಲ ನಿಮ್ಮ ಮುಂದೆ ನಿಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿ ಲಕ್ಷ್ಮೀ ಶೋಭನ ಪಾರಾಯಣವನ್ನು ನಾವೆಲ್ಲರೂ ಸೇರಿ ಮಾಡೋಣ ಹಾಗೆ ಅಂತ ಹೇಳಿ ಮೊದಲು ಲಕ್ಷ್ಮೀ ಶೋಭನ ಪದ್ಯ ನಾವು ಹೇಳೋದುಂಟು ಅದು ಮೊದಲು ಪಲ್ಲವಿಯಿಂದ ಸ್ಟಾರ್ಟ್ ಮಾಡಿದರೆ ಎಲ್ಲ ನೋಡಿ ಶೋಭನವೆನ್ನಿರೇ ಸುರರುಳು ಸುಬಗನಿಗೆ ಶೋಭನವೆನ್ನಿರೇ ಸುಗುಣನಿಗೆ ಶೋಭನವೆನ್ನಿರೇ ತ್ರಿವಿಕ್ರಮರಾಯಗೆ ಶೋಭನವೆನ್ನಿರೇ ಸುರಪ್ರಿಯೆಗೆ ಒಬ್ಬೊಂದು ಒಬ್ಬೊಂದು ರೂಪವನ್ನೇ ಹೇಳುತ್ತೆ ಒಂದೊಂದು ರೂಪ ಯಾವುದು ಸುರಪ್ರಿಯ ಸುಗುಣ ಸುಬಗ ಇದೆಲ್ಲ ಹೇಳುವಾಗ ರಾಮ ಕೃಷ್ಣ ಶ್ರೀನಿವಾಸ ನಾರಾಯಣ ಈ ನಾಲ್ಕು ರೂಪಗಳು ಚಿಂತನೆ ಮಾಡಬೇಕು ಯಾಕೆ ಚಿಂತನೆ ಅಂದರೆ ನಿಮಗೆ ನಾಲ್ಕು ಬೇಕಲ್ಲ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಸಿಗಬೇಕಾ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿ ಎಲ್ಲಿ ಹುಡುಕೋದು ಬೇಡ ಹಾಗೆ ಕೊಡ್ತಾರೆ ಏನು ಹಾಗೆಂದ್ರೆ ಹೌದು ರಾಮನ ಕಥೆ ಕೇಳಿ ಏನಂದಂತ ರಾಮ ನನ್ನ ಜೊತೆಯಲ್ಲಿ ಯಾರು ಬೇಕಾದ್ರೆ ಬನ್ನಿರಿ ಮೋಕ್ಷ ಕರ್ಕೊಂಡು ಹೋಗ್ತಾ ಹೇಳಿನ ಅಲ್ವಾ ಆಗ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ಬೇಕಾ ಲಕ್ಷ್ಮೀ ಶೋಭನ ಪದ್ಯ ಹೇಳ್ರಿ ಅದರಿಂದ ವಾದಿರಾಜರೇನಂತಾರೆ ಶೋಭನ ವೆನ್ನಿರೇ ಸುರಪ್ರಿಯಗೆ ಎಲ್ಲರಿಗೂ ಪ್ರಿಯವಾದವ ಕರ್ಕೊಂಡೇ ಹೋಗ್ತಾರ ಮೋಕ್ಷಕ್ಕೆ ಹೀಗೆ ಭಗವಂತನ ಒಂದೊಂದು ರೂಪವನ್ನು ಒಂದೊಂದು ಗುಣವನ್ನು ಚಿಂತನೆ ಮಾಡಿ ಬರೋದದ್ದು ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ ನಾವು ಯಾಕಿದನ್ನ ಒತ್ತಾಯ ಮಾಡಿ ಹೇಳ್ತಾನೆ ಅಂದರೆ ನಾವು ಮೆಕ್ಯಾನಿಕಲ್ ಹೇಳೋದು ಬೇಡ ಹೇಗಾಗಿದೆ ಅಂದರೆ ಪ್ರಾಕ್ಟೀಸ್ ಆಗಿದೆ ಬಾಯಿ ಹೇಳ್ತಾ ಹೋಗುತ್ತೆ ಮನಸ್ಸು ಎಲ್ಲಿ ಲಕ್ಷ್ಮೀ ಶೋಭನ ಯಾವ ಪದ್ಯ ನಿಲ್ಲಿಸಿದೆವು ಹಾಗೆ ಬೇಡ ಲಕ್ಷ್ಮೀ ಶೋಭನ ಪದ್ಯ ಹೇಳುವಾಗ ಅರ್ಥ ಅನುಸಂಧಾನ ಮಾಡೋಣ ಆ ಗುಣವನ್ನು ಚಿಂತನೆ ಮಾಡೋಣ ಭಗವಂತನ ಗುಣ ಅವನ ರೂಪ ಅವನ ಕ್ರಿಯೆ ಇದು ಮೂರನ್ನು ಚಿಂತನೆ ಮಾಡಬೇಕು ಶಾಸ್ತ್ರ ಹೇಳುತ್ತೆ ನಮಗೆ ಅನಿಸೋದು ಇದೆಲ್ಲ ಜ್ಞಾನಿಗಳಿಗೆ ಆಗತ್ತೆ ನಮ್ಮಂಥವ್ರಿಗೆ ಆಗತ್ತೆಯ ನಾವೇನು ಸಾಮಾನ್ಯ ಮನುಷ್ಯರು ಅವನ ಚಿಂತನೆ ಮಾಡಿದರೆ ಅವನ ರೂಪ ಅವನ ಗುಣ ಇಷ್ಟು ಚಿಂತನೆ ಮಾಡೋಕ್ಕಾಗತ್ತೀಯ ನಮಗೆ ಅನಿಸ್ಬೋದು ಹಾಗಾದರೆ ನಿಜ ನಮಗೆ ಚಿಂತನೆ ಮಾಡೋಕ್ಕಾಗತ್ತೆ ನಾವು ಯೋಚನೆ ಮಾಡಿ ನಾನು ಚಿತ್ರದುರ್ಗಾಗಿ ಬಂದೆ ಇವತ್ತು ನನಗೆ ಚೆನ್ನಾಗಿ ಬರ್ಫಿ ಬೋಡಿಸಿದರು ನನಗೆ ಮನೆಗೆ ಹೋಗ್ತಾನೆ ಆಗ ನಾ ಬರ್ಫಿ ತಿನ್ನುವಾಗ ಚಿತ್ರದುರ್ಗ ಹೋದೆ ನನಗೆ ಬರ್ಫಿ ಬೋಡಿಸಿದರು ನನಗೆ ಬರ್ತೀಯಾ ಇಲ್ಲವ ಬೋಡಿಸುವ ರೂಪ ನೆನಪು ಬರುತ್ತೆ ಬೋಡಿಸಿ ಎಷ್ಟು ಆದರವಿಂದ ಬೋಡಿಸಿರು ಆ ಗುಣ ನೆನಪು ಬರುತ್ತೆ ಆ ಕ್ರಿಯೆ ನೆನಪು ಬರ್ತೀಯಾ ಬರಲ್ವ ನಿಮಗೆ ಆಗ ನಾವು ತಿಂದದ್ದು ನೆನಪು ಮಾಡುವಾಗ ರೂಪ ಗುಣ ಕ್ರಿಯೆ ನೆನಪು ಬರುತ್ತೆ ಅಂದರೆ ಭಗವಂತನ ರಾಮಕೃಷ್ಣ ಸ್ಮರಣೆ ಮಾಡುವಾಗ ಯಾಕೆ ಬರಬಾರ್ದು ನಮಗೆ ಆಗೇನು ಅರ್ಥ ಆಯಿತು ನಾವು ಅಷ್ಟು ಚಿಂತನೆಯನ್ನು ಮಾಡೋದಿಲ್ಲ ರೂಪ
ಗುಣ ಕ್ರಿಯೆ ತಿಂಬೋದಷ್ಟು ಇಂಟ್ರೆಸ್ಟ್ ಇರುತ್ತೆ. ನೆನಪು ಮಾಡಿದ ತಕ್ಷಣವೇ ಬರುತ್ತೆ, ಇವತ್ತು ಯಾರು ನನಗೆ ಬಡಿಸಿದ್ರು, ಎಷ್ಟು ಆದರಿಂದ ಬಡಿಸಿದ್ರು ನೆನಪು ಬರುವಾಗ. ಅದೇ ರೂಪನ್ನ ಕೃಷ್ಣನನ್ನ ರಾಮನ್ನ ಸ್ಮರಣೆ ಮಾಡುವಾಗ ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ಲೀಲೆಗಳು ಅದನ್ನು ಸ್ಮರಣೆ ಮಾಡ್ತಾ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿದರೆ ಅದು ಅನಂತ ಫಲವನ್ನು ಕೊಡತ್ತೆ ಅಂತ ಹೇಳಿ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳುವಾಗ ಶೋಭನೆ ಹಾಗಂತ ಹೇಳುವಾಗ ನಿಮ್ಮ ಕುಂಕುಮ ಅರ್ಚನೆಯಿಂದ ನಮ್ಮ ಲಕ್ಷ್ಮೀದೇವಿಯ ವಿಗ್ರಹವನ್ನು ಕೈಲಿ ಕೊಟ್ಟಿದ್ದಾರೆ. ಅದು ವಿಗ್ರಹ ಅಲ್ಲ, ಅದರ ಒಳಗೆ ಲಕ್ಷ್ಮೀದೇವಿ ನಾರಾಯಣ ಸಮೇತನ ಕೂತಿದ್ದಾನೆ. ಚಿಂತನೆಯನ್ನು ಮಾಡಿ, ಅದು ಚಿಂತನೆ, ಆ ಅನುಸಂಧಾನ ಬೇಕು. ನಮ್ಮ ಮುಂದೆ ಯಾವುದಿದ್ದರೂ ಅದೊಂದು ಮಾಧ್ಯಮ ಅಷ್ಟೇ, ಅದರೊಳಗಿರೋದು ಯಾರು, ಅದು ಲಕ್ಷ್ಮೀ ಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ, ನಾರಾಯಣನ ಸಮೇತವಾಗಿ ಕೂತಿದ್ದಾಳೆ ಅವಳು. ಆ ಚಿಂತನೆಯನ್ನು ಮಾಡಿ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳುವ ಕುಂಕುಮ ಅರ್ಚನೆಯನ್ನು ಮಾಡೋಣ. ಆ ಅರ್ಚನೆ ಪ್ರಸಾದವನ್ನು ನಾವು ನಾವೇ ಸ್ವೀಕಾರ ಮಾಡೋಣ. ಈ ವಿಗ್ರಹವನ್ನು ನಮ್ಮನೆಗೆ ನಾವೇ ತಗೊಂಡು ಹೋಗೋಣ, ಅದು ಕೊಡ್ತಿದ್ದಾರೆ. ಎಷ್ಟು ಸುಂದರ ನೋಡಿ, ಎಷ್ಟು ಸೌಭಾಗ್ಯ ಕೊಡ್ತಾ ಇದ್ದಾರೆ. ನಮ್ಮನ್ನು ಕರೆದು ಚೆನ್ನಾಗಿ ಊಟವನ್ನು ಹಾಕಿ ಎಲ್ಲರ ಕೈಲೂ ಒಂದು ವಿಗ್ರಹ ಕೊಟ್ಟು, ನಿಮಗೆ ಅರಿಶಿನ ಕುಂಕುಮ ಕೊಟ್ಟು, ನೀವು ಪೂಜೆಗೆ ಬನ್ನಿ ಅಂತ ಕರೆದು, ಇದು ನೀವು ವಾಪಸ್ ಮನೆಗೂ ತಗೊಂಡವ್ರಿ ಅಂತ ಹೇಳ್ತಾರಲ್ಲ, ಮೊದಲು ಅವರೆಲ್ಲ ಒಂದು ಕರಘೋಷ ಮಾಡಿ ಧನ್ಯವಾದ ಹೇಳ್ತಾರ. ನಾವು ಶೋಭನವನ್ನು ಪ್ರಾರಂಭ ಮಾಡೋಣ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಘಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯ. ಶೋಭನ ವೆನ್ನೀರೆ ಸುರರುಳು ಸುಭಗನಿ, ಶೋಭನ ವೆನ್ನೀರೆ ಸುಗುಣನಿಗೆ, ಶೋಭನ ವೆನ್ನೀರೆ ತ್ರಿವಿಕ್ರಮರಾಯ, ಶೋಭನ ವೆನ್ನೀರೆ ಸುರಪ್ರಿಯಗೆ, ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಗೆರಗೂವೆ, ಪಕ್ಷಿ ವಾಹನ ಗೆರಗೂವೆ ಅನುದಿ ರಕ್ಷಿಸಲಿ ನಮ್ಮ ವಧುವರರ. ಬಾಲಸಾಗರವನ್ನು ಲೀಲೇಲಿ ಕಡೆ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗೀಪ್ಪ, ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿ ಜನ್ಮವೆಂಬುವುದು ಅವತಾರ. ಶೋಭಾ ಸುಮ್ಮನೆಯಾಗಿ ಮಲಗಿಪ್ಪ. ಭಗವಂತ ಪ್ರಳಯ ಕಾಲದಲ್ಲಿ ನೋಡಿ, ಅವನು ಯಾವಾಗಲೂ ಸುಮ್ಮನೆಯಾಗಿರೋವನೇ ಇದ್ದರೂ ಅವನು ಸೃಷ್ಟಿ ಮಾಡ್ತಾನ, ಸ್ಥಿತಿ ಪಾಲನೆ ಮಾಡ್ತಾನ, ಸಂಹಾರ ಮಾಡ್ತಾನ. ಲಕ್ಷ್ಮೀ ಶೋಭನ ಪದ್ಯ ಹೇಗೆ ಹೇಳ್ತಾರೆ ಅಂದರೆ, ಬೊಮ್ಮನ ಮನೆಯಲ್ಲಿ ರಮ್ಯ ಎರಡು ಸುಮ್ಮನೆಯಾಗಿ ಮಲಗಿಪ್ಪ. ಅವನು ಹೇಗೆ ಮಲಗಿರ್ತಾನಂತೆ, ಯಾವ ಕ್ರಿಯೆಯೂ ಇಲ್ಲದೆ, ಯಾವ ಕ್ರಿಯೆಯೂ ಮಾಡದೆ, ಯಾರಿಗೂ ಅವನು ಪಾಲನೆ ಮಾಡಲ್ಲ, ಪ್ರಳಯ ಕಾಲದ ವರ್ಣನ ಮಾಡ್ತಾ ಇದ್ದಾರೆ. ಆಗ ಭಗವಂತ ಮಲಗಿರ್ತಾನಲ್ಲ, ಲಕ್ಷ್ಮೀದೇವಿಯು ಆಗ ಅವನು ಕೂಡ ಮಲಗಿದ್ದಾಳೆ. ಈ ಪದ್ಯ ಯಾಕೆ ಹೇಳ್ತಾರೆ ಅಂದರೆ, ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ. ಎಲ್ಲಿಂದ ಅವತಾರ ಮಾಡಿಲು, ಯಾಕೆ ಅವತಾರ ಮಾಡಿಲು ಅಂದರೆ, ಸೃಷ್ಟಿಗ ಮುಂದೆ ಪ್ರಳಯ ಕಾಲದಲ್ಲಿ ಭಗವಂತ ಮತ್ತು ನಾರಾಯಣ ಮಲಗಿದ್ದರು. ಆಗ ಮೊದಲು ಲಕ್ಷ್ಮೀದೇವಿ ತಾನು ಎದ್ದು ಭಗವಂತನ ಪ್ರಾರ್ಥನೆ ಮಾಡಿ ಸೃಷ್ಟಿಯನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಸೃಷ್ಟಿ ಪ್ರಾರಂಭ ಆಗತ್ತೆ. ಸೃಷ್ಟಿ ಪ್ರಾರಂಭಕ್ಕೆ ಮೊದಲು ಯಾರು ಇದ್ದರು ಅಂತ ಕೇಳಿದರೆ, ಯಾರೂ ಇಲ್ಲ, ಭಗವಂತ ಮತ್ತು ಲಕ್ಷ್ಮೀದೇವಿ. ಯಾಕೆ ಹೇಳ್ತಾ, ವೇದಗಳೇ ಹೇಳುತ್ತೆ, ಶಂಕರನೋ ಬ್ರಹ್ಮನೋ ಯಾರೂ ಇಲ್ಲ, ಇದ್ದದ್ದು ಲಕ್ಷ್ಮೀ ಮತ್ತು ಲಕ್ಷ್ಮೀ ಇದ್ದಳು. ಅವಳು ಮೂರು ರೂಪ ತಗೊಂಡು ಭಗವಂತನ ಸೇವೆ ಮಾಡ್ತಾ ಇದ್ಲು ಅಂತಿದೆ. ಅದರಿಂದ ಒತ್ತಾಯ ಮಾಡುತ್ತಾರೆ. ವಾದಿರಾಜ ಲಕ್ಷ್ಮೀ ಶೋಭನ ಪದ್ಯ ಅಂದರೆ ಹರಿಸರ್ವೋತ್ತಮ ಜ್ಞಾನವನ್ನು ತುಂಬಿಸುವ ಪದ್ಯ ಇದುಗಳಲ್ಲ. ಭಗವಂತ ಸರ್ವೋತ್ತಮ ಹರಿ ಒಬ್ಬನೇ. ಅವನು ಹಿಡೀ ಹೇಗೆ ನಾವು ಚಿಂತನೆ ಮಾಡಬೇಕು ಅಂದರೆ, ಅವನ ಸರ್ವೋತ್ತಮತೆ ಹೇಗೆ ಗೊತ್ತಾಗತ್ತೆ ಅಂದರೆ, ನಿಮ್ಮ ನೆಕ್ಸ್ಟ್ ಬರುತ್ತೆ ಯಾವ ದೇವಋಷಿ ವಿಪ್ರರ ಕೊಂದು ತನ್ನ ಉದರದಲ್ಲಿಟ್ಟು ತೀವ್ರ ಧರಿಯ ದುರಿತವ ಅಂತ ಬರುತ್ತೆ. ಅಲ್ಲಿ ಪದ್ಯಕ್ಕೆ ಲಿಂಕ್ ಅದಲ್ಲಿದೆ. ಯಾಕೆಂದರೆ ಭಗವಂತ ಎಲ್ಲರನ್ನು ತಾನು ಸಂಹಾರ ಮಾಡಿ ತನ್ನ ಉದರದ ಒಳಗೆ ಹಾಕ್ಕೊಂಡು ನಿಮ್ಮದೇ ಮಲಗಿನಿರ್ತಾನ. ಅವನಿಗೆ ಯಾವ ದೋಷವೂ ಇಲ್ಲ, ಅವನಿಗೆ ಯಾವುದು ಇದು ಮಾಡಬೇಕು ಎಂಬ ಮಾಡಲ್ಲ ಅಂತ ಕೊರತೆಯೂ ಇಲ್ಲ, ಮಾಡಿದೆವು ಎಂಬ ಆನಂದವೂ ಇಲ್ಲ, ಅವನು ಪೂರ್ಣನಾಗಿದ್ದಾನ. ಆಗ ಅವನ ಜತೆಯಲ್ಲಿದ್ದವಳು ಯಾರು ಅಂದರೆ, ಲಕ್ಷ್ಮೀದೇವಿ ಮಾತ್ರ. ಅದರಿಂದ
ತನ್ನರಸಿ ಎಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ. ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ, ನಮ್ಮ ನಾರಾಯಣನಿಗೆ ಭಗವಂತನಿಗೆ ಈ ರಮೆಗೆ, ರಮೆ ಲಕ್ಷ್ಮೀದೇವಿ ಈ ರಮ್ಮೆ ಅಡಿಗಡಿಗೂ ಜನ್ಮ ಎಂಬುದು ಅವತಾರ. ಅವರು ಯಾವಾಗ ನಮಗೆ ಒಂದು ವರ್ಷ ಅಂತೇವಲ್ಲ, ಅದು ದೇವತೆಗಳ ಒಂದು ದಿನ. ಹೀಗೆ ದೇವಮಾನ ಬೇರೆ, ನಮ್ಮ ಮಾನ ಬೇರೆ. ನಂಬುದಲ್ಲಿ 432 crore ವರ್ಷಗಳು ಬ್ರಹ್ಮದೇವರು ಒಂದು ಹಗಲು. ಅರ್ಥ ಮಾಡ್ಕೊಳ್ರಿ ಹೇಗೆ ಮಾನ ಬರ್ತೆ ಅಂತ. ಒಂದು ಹಗಲು ಅಂದರೆ ಎಷ್ಟು ಅಂದರೆ, ನಮ್ಮ ವರ್ಷದಲ್ಲಿ 432 crore ವರ್ಷಗಳಾಗಬೇಕು. ಅದೇ ರೀತಿ ಒಂದು ರಾತ್ರಿ, ಅದೇ ರೀತಿ 100 years. ಆಮೇಲೆ ಒಂದು ತಿಂಗಳಾಗಲಿ, ಒಂದು ವರ್ಷ ಆಗಲಿ, 100 years ಆದರೆ ಬ್ರಹ್ಮದೇವರ ಆಯುಷ್ಯ ಮುಗಿಯುತ್ತೆ ಅಂತ. ಆಗ ಬ್ರಹ್ಮದೇವರು ಒಂದೊಂದು ದಿವಸದಲ್ಲಿಯೂ ದಶಾವತಾರವೂ ನಡೀತಂತೆ. ಒಮ್ಮೊಮ್ಮೆ ಈ ಮದುವೆ ಯಾವಾಗ ನಡೀತಾ ಇರ್ತಂತೆ. ಬ್ರಹ್ಮದೇವರು ನೋಡ್ತಾ ಇರ್ತಾರೆ ಪ್ರತಿ ದಿವಸ. ನಾವು ಬಿಡಿ, ನಾವು ನೋಡಲ್ಲ ಬಿಡಿ, ಅವ್ರು ನೋಡ್ತಾ ಇರ್ತಾರೆ ಅಡಿಗಡಿಗೂ. ಆಗ ಅವತಾರ ಮಾಡ್ತಾರಲ್ಲ, ಜನ್ಮ ಎಂಬುದು ಅವತಾರ. ಅವ್ರು ಯಾವಾಗ ಅವ್ರ ಜನ್ಮವನ್ನು ತಾಳಿ ಭೂಮಿಗೆ ಬಂದರೂ ಅದು ಅವತಾರ ಅಂತ ಚಿಂತನೆ ಮಾಡಿ, ನಮ್ಮಂತೆ ಕರ್ಮದಿಂದ ಅವ್ರು ಗರ್ಭವಾಸ ಮಾಡಿ ಬಂದವರು ಅಲ್ಲ. ಲಕ್ಷ್ಮೀದೇವಿಯೂ ಅಷ್ಟೇ, ನಾರಾಯಣನೂ ಅಷ್ಟೇ. ಪರಶುಕ್ಲ ತ್ರಯರಿಗೆ ಗರ್ಭವಾಸ ಇಲ್ಲ ಅಂತ ಹೇಳುವಾಗ ನಮ್ಮ ಭಗವಂತನ ಹೇಳಬೇಕಾ, ಜನ್ಮವೆಂಬುದು ಅವತಾರ. ಕಂಬುಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಿಯುಗದಿ, ಅಂಬುಜವೆರಡು ಕರಿಯುಗದಿ ಧರಿಸಿ ಪೀತಾಂಬರವ ನುಟ್ಟು ಮೆರೆದಳು ಶೋಭಾನೆ. ಒಂದು ಕರದಿಂದ ಅಭಯವನಿ ಮತ್ತೊಂದು ಕೈಯಿಂದ ವರಗಳ, ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಗಲಿ ಶೋಭಾನೆ. ಅದು ಪಲ್ಲವಿಲೇ ಬರುತ್ತೆ. ಸರಿ, ಮುಗಿಸಿದ ಪಲ್ಲವಿ ಮೊದಲು ಹೇಳ್ತೇವಲ್ಲ, ಆಗದ ಬರೋಣ. ಹಾಂ, ಮೊದಲು ನೋಡಿ, ಪಲ್ಲವಿಲೇ 4 madhigula ಚಿಂತನೆ ಬರುತ್ತೆ. ವಾದರಾಜ ಹಾಕಿ ಸೂಚನೆ ಮಾಡಿಕೊಡ್ತಾರೆ. ಸರ್ ಮುಗಿಸ್ತೇನೆ, ಪಲ್ಲವಿ ಬರ್ತೇವಲ್ಲ, ಆಗದೆ ಹೇಳೋಣ. ಹೊಳವ ಕಾಂಕ್ಷಿಯ ದಾಮ ಉಲಿವ ಕಿಂಕಿಣಿಗಳು ನಲುವ ಕಾಲಂದು ಗೆಗ್ಗಲುಕೇನಲು, ನಳ ನಳಿಸುವ ಮುದ್ದು ಮುಖದ ಚೆಲುವೆ ಸಲಹಲಿ ನಮ್ಮ ವಧುವರರ ಶೋಭಾನೆ. ರನ್ನದ ಮೊಲಗಟ್ಟು ಚಿನ್ನದ ಆಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ, ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನೆಯ ವಧುವರರ ಸಲಹಲಿ ಶೋಭಾನೆ. ಕುಂಭಕುಚದ ಮೇಲೆ ಎಂಬಿಟ್ಟ ಹಾರಗಳು ದುಂಬಿ ಗುರುಳ ಮುಖ ಕಮಲ, ದುಂಬಿ ಗುರುಳಾದ ಮುಖ ಕಮಲದ ಮಗಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ ಶೋಭಾನೆ. ಮುತ್ತಿನ ಓಲೆಯ ನಿಟ್ಟಳೆ ಮಗಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ, ಕಸ್ತೂರಿ ತಿಲಕ ಧರಿಸಿದಳ ಸರ್ವತ್ರ ವಧುವರರ ಸಲಹಲಿ ಶೋಭಾನೆ. ಅಂಬುಜ ನಯನಗಳ ಬಿಂಬದರದ ಶಶಿ ಬಿಂಬದಂತೆ ಸವ ಮೂಗುತಿ ಮಣಿಯ, ಶಶಿ ಬಿಂಬದಂತೆ ಮೂಗುತಿ ಮಣಿಯ ಮಗಲಕ್ಷ್ಮಿ ಉಂಬುದ ಕೀಯಲ್ ವಧುವರರಿಗೆ ಶೋಭಾನೆ. ಮುತ್ತಿನ ಕ್ಷತೆಯಿಟ್ಟು ನವರತ್ನದ ಮುಕುಟ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳ ತನ್ನ ಭಕ್ತಿಯ ಜನರ ಸಲಹಲಿ ಶೋಭಾನೆ. ಕುಂದಮಂದರ ಜಾಜಿ ಕುಸುಮಗಳ ವೃಂದ ಚಂದದ ತುರುಬೀಲೆ ತುರುಬಿದಳೆ, ಕುಂದಣ ವರ್ಣದ ಕೋಮಳೆ ಮಗಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಗಲಿ ಶೋಭಾನೆ. ಎಂದೆಂದು ಬಾಡದ ಅರವಿಂದದ ಮಾಲೆ ಇಂದಿರೆ ಪೊಳವ ಕೊರಳಲ್ಲಿ, ಇಂದಿರೆ ಪೊಳವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಗಲಿ ಶೋಭಾನೆ. ದೇವಾಂಗ ಪಟ್ಟೆಯ ಮೇಲೂ ಹೊದ್ದಿಗೆ ಬಾಲೆ ಮಗಲಕ್ಷ್ಮಿ ಧರಿಸಿದಳೆ, ಬಾಲೆ ಮಗಲಕ್ಷ್ಮಿ ಧರಿಸಿದಳ ತನ್ನ ಸೇವಕ ಜನರ ಸಲಗಲಿ ಶೋಭಾನೆ. ಈ ಲಕ್ಷ್ಮೀ ದೇವಿಯ ಕಾಲುಂಗುರಗಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು, ಸಾಲಾಗಿ ಕುಳ್ಳಿ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾನೆ.
ದೇವಾಂಗ ಪಟ್ಟೆ ಹೌದು ಯಾಕೆಂದ್ರೆ ಸ್ತ್ರೀಗಳು ವಾದಿರಾಜರ ದೃಷ್ಟಿ ಎಷ್ಟು ಹೇಗಿತ್ತು ಅಂದರೆ ಸ್ತ್ರೀಗಳು ತನ್ನ ವಸ್ತ್ರ ತನ್ನ ಭೂಷಣ ಏನೇನು ಮಾಡ್ಕೊಬೇಕು ಯಾಕಂದ್ರೆ ಈ ಕಾಲ ನಾವು ಹೇಗಿರ್ತೇವು ಇನ್ನು ಮುಂದೆ ಹೇಗಿರ್ತಾರೆ ಜನಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ಜ್ಞಾನಿಗಳು ಅವ್ರೇನು ಮಾಡಿದ್ದಾರೆ ಅಂದರೆ ಹೇಗೆ ಒಂದು ಸ್ತ್ರೀ ಡ್ರೆಸ್ ಮಾಡ್ಕೊಬೇಕು ಏನೇನು ಆಭರಣ ಧಾರಣ ಮಾಡಬೇಕು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆಗ ಒಂದು ಸ್ತ್ರೀಗಳ ಮುಖ್ಯವಾದದ್ದು ಯಾವುದು ಅವಳು ಪೀತಾಂಬರ ಅವಳು ತೊಟ್ಟಿದ್ದಳು ನಾವು ನಮ್ಮಿಂದ ಆದ ಒಂದು ಪೀತಾಂಬರ ಉಟ್ಕೊಂತೇವೆ ಅಷ್ಟೇ ಹಾಗೆ ದೇವಾಂಗ ಪಟ್ಟೆಯ ಮೇನು ಹೊದ್ದಿಗೆಯ ಯಾವತ್ತು ಬೆನ್ನು ತೆರೆದಿರಬಾರ್ದು ನೋಡಿ ಎಲ್ಲ ಹೀಗೆ ಬೆನ್ನು ಮುಚ್ಕೊಂಡೇ ಇರಬೇಕು ನಾವು ಮಾಡಲಿ ಬಿಡಿ ನಮ್ದಿಲ್ಲ ಅದು ಹಾಗಾದರೆ ಮಾಡ್ಕೊಬೇಕು ಹೀಗೆ ನೋಡಿ ನಾನು ತುಂಬ ಜನ ನೋಡ್ತಾ ಇದ್ದೇನೆ ಅವ್ರು ಹೀಗೆ ಇಟ್ಕೊಂಡೇ ಇರ್ತಾರೆ ಅಲ್ಲ ಯಾಕೆಂದರೆ ಅದು ಬೆನ್ನು ಹೊದ್ದಿ ಇರಬೇಕು ಅಂತ ಅದು ಬೆನ್ನು ಹೊದ್ದಿ ಇರೋದೇ ಲಕ್ಷಣ ಒಂದು ಸ್ತ್ರೀ ಹಾಗೆ ಇರಬೇಕು ಅಂತ ನಾವು ಇಡಲ್ಲ ಬಿಡಿ ನಮ್ದು ಆಗಲ್ಲ ಅದಲ್ಲ ಹಾಗಾದರೆ ಅವ್ರು ಮಾಡ್ತಾರೆ ನಾನು ತುಂಬ ಜನ ನೋಡಿದ್ದಾನೆ ನಾ ಮೆನ್ಷನ್ ಮಾಡೋಕ್ಕೆ ತಯಾರ ಇಲ್ಲ ಅವರೆಲ್ಲ ನೋಡ್ರಿ ವಿಮಲ ಅಕ್ಕ ನೋಡ್ರಿ ಅವರು ನೋಡ್ರಿ ತುಂಬ ಜನ ನೋಡ್ರಿ ಏನು ಅದು ಹಿಗ್ತಾ ಇಟ್ಕೊಂಡಿರ್ತಾರೆ ಯಾಕಂದರೆ ಅದು ಹಾಗಿರಬೇಕು ಲಕ್ಷ್ಮೀ ದೇವಿ ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾಳಂತೆ ತ ದೇವಾಂಗ ಪಟ್ಟೆಯ ಮೇಲು ಹೊದ್ದಿಕೆಯ ಅದರಿಂದೇ ನೋಡ್ರಿ ಈಗ ಮದುವೆ ಸಂದರ್ಭದಲ್ಲಿ ಮದುವೆ ಹೇಗೆ ಮಾಡ್ತಾರೆ ನೋಡಿ ಮದುವೆ ಮಾಂಗಲ್ಯ ಧಾರಣ ಆಗೋದಕ್ಕೆ ಮುಂದೆ ಹುಡುಗಿಯ ಮೇಲು ಹೊದ್ದಿನ ಉದ್ದಿಸ್ತಾರೆ ಅಲ್ಲ ಒಂದು ವಸ್ತ್ರ ಮೇಲೆ ಒಂದು ಹೊದ್ದಿಸ್ತಾರೆ ಯಾಕೆ ಎರಡು ವಸ್ತ್ರ ಮುಖ್ಯ ಇರಬೇಕು ಒಂದು ಸ್ತ್ರೀಗಳಿಗೆ ಮೇಲೊದ್ದಿ ಇದ್ದೇ ಇರಬೇಕು ಅಂತ ಮಾಡ್ತೀವಿ ಈಗಲೂ ನಾವು ಮದುವೆ ಮನೆಯಲ್ಲಿ ಮಾಡ್ತೇವೆ ಆಗ ಬಂದು ಆ ವಧುವಿಗೆ ಹೊದ್ದಿಸ್ತೇವೆ ಅದು ಆಗ ಮಾತ್ರ ಅಷ್ಟೇ ನಮ್ದು ಮುಗಿತು ಆಮೇಲೆ ಇಲ್ಲ ಆಗ ಹೇಗೆ ಮಾಡಬೇಕು ಅವಳು ಕಸ್ತೂರಿ ತಿಲಕ ಧಾರಣ ಮಾಡಿದ್ದಾಳೆ ಇನ್ನು ಏಕವಸ್ತ್ರಕ್ಕಿಂತ ಒಂದಿದೆ ಆ ಟೈಮ್ನ ತಾನು ಏಕವಸ್ತ್ರ ಉಡಬೇಕು ಅಂತ ಸೀತಾದೇವಿಯನ್ನು ನೋಡುವಾಗಲೂ ಸುಂದರಕಾಂಡದಲ್ಲಿ ಬರ್ತೆ ಹನುಮಂತ ದೇವ್ ಏಕವಸ್ತ್ರ ನೋಡಿರುಂತೆ ಯಾಕಂದ್ರೆ ದುಃಖದಲ್ಲಿದ್ದರು ಅದೇ ಮರಿ ಅವಳು ಇದು ಜಡ ಹಾಕ್ಕೊಂಡು ಕೂಡ ಒಂದು ಜಡ ಹಾಕ್ಕೊಂಡಿದ್ಲಂತೆ ಅದು ದುಃಖಕ್ಕೆ ಒಂದು ಸಂಕೇತ ಅಂತ ಹೇಳಬೇಡಿ ನಾವು ನಮ್ಮನ್ನಲ್ಲಿ ನೋಡೋದೇ ಬೇಡ ನೀವೆಲ್ಲ ಹಾಗಾದರೆ ನಾವು ಅಭ್ಯಾಸ ಮಾಡಿಕೊಳ್ಳಿಲ್ಲ ಯಾಕಂದ್ರೆ ಲಕ್ಷ್ಮೀನ ವರ್ಣನೆ ಮಾಡೋ ವೇಳೆ ಚತುಷ್ಕಪರ್ತ ಅಂತ ವರ್ಣನೆ ಮಾಡ್ತಾರೆ ಅದು ನಾಲ್ಕು ಜಡ ಹೇಗೆ ಹಾಕ್ಕೊಂಡಿದ್ಲು ಚಿಂತನೆ ಅದಕ್ಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಅದೆಲ್ಲ ಬೇಡ ಹಾಗೆ ಚತುಷ್ಕಪರದ ಯಾ ದೇವಿ ಅಂತ ಹೇಳುವಾಗ ಹಾಗೆ ನಾಲ್ಕು ಜನ ಹಾಡ್ಕೊಂಡಿದ್ಲು ಸೀತಾದೇವಿ ಒಂದೇ ಜನ ಹಾಕ್ಕೊಂಡಿದ್ಲಂತೆ ಯಾಕೆ ಅಂದರೆ ಅವಳು ರಾಮನ ಬಿಟ್ಟಿದ್ದಾನೆ ಅಂತ ಅದು ಸೂಚನೆ ಮಾಡ್ತಾ ಇದ್ಲಂತ ಅವಳು ಆ ದುಃಖದಲ್ಲಿದ್ದಾನೆ ಅಂತ ಒಂದು ವಸ್ತ್ರದಲ್ಲಿದ್ದಳಂತೆ ಇವರು ಹೇಳಿ ದ್ರೌಪದಿ ದೇವಿ ಒಂದು ವಸ್ತ್ರದಿಂದ ಆ ಸಂದರ್ಭದಿಂದ ಹೇಳ್ತಾರೆ ಅದನ್ನು ಎರಡು ವಸ್ತ್ರ ಎಂದು ದ್ವಿವಸ್ತ್ರ ಇದ್ದೇ ಇರಬೇಕು ಅಂತ ಅವಳಿಗೆ ಇದನ್ನೆಲ್ಲ ಸೂಚನೆ ಮಾಡೋಕ್ಕೆ ವಾದಿರಾಜ ಲಕ್ಷ್ಮೀಶೋಭನ ಪದ್ಯದಲ್ಲಿ ದೇವಾಂಗ ಪಟ್ಟೆಯ ಮೇಲು ಹೊದ್ದಿಕೆಯ ಏನೇನು ಹಾಕ್ಕೊಂಡಿರಬೇಕು ಒಂದು ಸ್ತ್ರೀಗಳು ಖಂಡಿತ ತಿಲಕ ಧಾರಣ ಮಾಡಿರಬೇಕು ಸ್ಟಿಕ್ಕರ್ ಬೊಟ್ಟು ಅಲ್ಲ ತಿಲಕ ಧಾರಣ ಹೇಳಿದ್ರ ಆಮೇಲೆ ಮೂಕುತ್ತಿ ಉಂಬುವುದೇ ಕೈಯಲ್ಲಿ ವಧುವರರಿಗೆ ಮೂಕುತ್ತಿ ಧಾರಣ ಮಾಡಿರಬೇಕು ನೋಡಿ ಎಲ್ಲ ಆಭರಣಗಳು ಹಾಕೊಂಬ ಸೌಭಾಗ್ಯನು ಭಗವಂತ ಕೊಟ್ಟಿದ್ದಾನ ಅದು ಯಾಕೆ ಬೇಡ ಅನ್ಬೇಕು ಅವ್ ಹೊಳಂಬ ಕಾಂಚಿಯ ಧಾಮ ಒಲಿವ ಕಿಂಕೆಣಿಗಳು ನಲುವ ಕಾಲಂದುಗೆ ಗಲುಕ್ಕೆ ನಲು ಅಂದ್ರು ವಾದಿರಾಜರು ಪೊಳವ ಕಾಂಚಿಯ ಧಾಮ ಆ ಉಡುಗೆ ಉಡುಗೆ ಹಾಕೊಂಬೋದು ಸೊಂಟಪೆಟ್ಟಿ ಕಟ್ಟೋದು ಇದೆಲ್ಲ ಏನಂದ್ರೆ ಭಗವಂತನಿಗೆ ನನ್ನ ಒಳಗಿರೋ ಪರಮಾತ್ಮ ಅವನ ಬಿಂಬರೂಪಿ ಪರಮಾತ್ಮ ಒಳಗಿದ್ದಾನ ಅವನಿಗೆ ಮಾಡುವ ಅಲಂಕಾರಗಳು ಅವನಿಗೆ ಪ್ರತ್ಯಕ್ಷ ಮಾಡೋ ಸಾಧ್ಯ ಯೋಗ್ಯತೆ ನಮಗೆ ಇಲ್ಲ ನಮ್ಮ ಒಳಗೆ ನಾವು ನೋವು ಮಾಡ್ಕೊಂಬೋಗಿ ಇದು ಅವನಿಗೆ ಮಾಡುವ ಅಲಂಕಾರ ಎಷ್ಟು ಒಳ್ಳೆ ಅನುಸಂಧಾನ ಕೊಡ್ತಾರೆ ಪುರುಷರುಗಳು ವೇದ ಮಂತ್ರದಿಂದ ಅಲ್ಲ ಅದನ್ನು ವರ್ಣ ಅಂತ ಕರೀತಾರೆ ವೇದ ಮಂತ್ರದಿಂದ ಭಗವಂತನ ಸ್ತೋತ್ರ ಮಾಡಿದರೆ ಸುವರ್ಣ ಸ್ವರ್ಣ ಬಂಗಾರನ ಹಾಕ್ಕೊಂಡು ಈ ಸ್ತ್ರೀಗಳು ಬೇಗ ಬಂದು ಸ್ತೋತ್ರ ಮಾಡ್ತಾರಂತೆ ಭಗವಂತನ ಅದು ಸುವರ್ಣ ಇದು ಸ್ವರ್ಣ ಸ್ವರ್ಣವೇ ಇದು ಅದು ಸುವರ್ಣ ಇದು ಇದನ್ನು ಹೀಗೆ ಹಾಕ್ಕೊಂಡು ಆ ನಡೆಯುವಾಗ ಆ ಗಲುಕ್ ಶಬ್ದವನ್ನು ಮಾಡುವಾಗ ಹರಿಷರೋತ್ತಮ ಹರಿಸರೋತ್ತಮ ಈ ಚಿಂತನೆ ಎಷ್ಟು ಕೊಡ್ತಾರೆ ಅನುಸಂಧಾನ ನಾವು ಆಭರಣಗಳು ಧಾರಣ ಮಾಡಬೇಕು ಧಾರಣ ಮಾಡುವಾಗ ಇದು ನಮಗೆ ಮಾಡುವ ಅಲಂಕಾರ ಅಲ್ಲ ಭಗವಂತನೇ ಮಾಡುವ ಅಲಂಕಾರ ಆ ವರ್ಣನೆ ಕೊಡುವಾಗ ದೇವಾಂಗ ಪಟ್ಟೆಯ ಮೇಲು ಹೊದ್ದಿಗೆಯ
ಬಾಲೆ ಮಗ ಲಕ್ಷ್ಮಿ ಧರಿಸಿದಾಳೆ ಬಾಲೆ ಮಗ ಲಕ್ಷ್ಮಿ ಧರಿಸಿದಾಳ ದೇವಿ ತನ್ನ ಸೇವಕ ಜನರ ಸಲಗಲಿ ಸೇವಕ ಜನರು ಅಂದ್ರೆ ತನ್ನ ಸೇವಕ ಜನರು ಅಂತಾರೆ ಹೇಗೆ ಸೇವೆ ಸೇವೆ ಅಂದ್ರೆ ಏನರ್ಥ ನಮ್ಮಿಷ್ಟಕ್ಕೆ ಮಾಡೋದು ಅಲ್ಲ ಭಗವಂತನಿಷ್ಟಕ್ಕೆ ಯಾರು ನಡೀತಾರೆಯೋ ಧರ್ಮಕ್ಕೆ ಚ್ಯುತಿ ಇಲ್ಲದೆ ಯಾರು ನಡೀತಾರೆಯೋ ಅವ್ರನ್ನ ಭಗವಂತ ರಕ್ಷಣೆ ಮಾಡ್ತಾನೆ ಇಷ್ಟೇ ಸೇವಕರು ಅಂದ್ರೆ ಯಾರು ನೋಡಿ ನಮಗೊಂದುಂಟು ನನ್ನ ಅಪ್ಪ ಅಮ್ಮ ಮೇಲೆ ತುಂಬ ಪ್ರಿಯ ನನಗೆ ಏನು ಮಾಡಿದ್ರಿ 80 ವರ್ಷ ಮುದುಕರ ಹೊಟ್ರ ನಾ ಅವ್ರನ್ನ ವೃದ್ಧಾಶ್ರಮ ಕರ್ಕೊಂಡು ಬಿಟ್ಟುಬಿಟ್ಟೆ ಅಂದರೆ ಅಪ್ಪ ಅಮ್ಮನ ಪ್ರಿಯಲಿಂದ ಬರ್ತೆ ನನಗೆ ಭಗವಂತನ ಮೇಲೆ ತುಂಬ ಪ್ರಿಯ ಅಂದರೆ ಆ ಪ್ರಿಯ ಇದ್ದರೆ ಅವ ಹೇಳಿದ ಧರ್ಮನ ಪಾಲನೆ ಮಾಡಬೇಕು ಅವ ಯಾವ ಧರ್ಮನ ಹೇಳ್ತಾನೆಯೋ ಅದನ್ನು ಪಾಲನೆ ಮಾಡಿದರೆ ಭಗವಂತನ ಮೇಲೆ ನಿಮಗೆ ಹೆಚ್ಚು ಪ್ರಿಯ ಅಂತ ಅರ್ಥ ಅದನ್ನು ತನ್ನ ಸೇವಕ ಜನರ ಸಲಹಲಿ ಈ ಲಕ್ಷ್ಮೀ ದೇವಿಯ ಕಾಲುಂಗುರಗಲು ಕೆನ ಲೋಲಕ್ಷ್ಮಿ ಮೆಲ್ಲನೆ ನಡೆತಂದಳು ಸಾಲಾಗಿ ಕುಳ್ಳಿರ್ದ ಸುರರ ಸವಿಯ ಕಂಡು ಆಲೋಚಿಸಿದಳು ಮನದಲ್ಲಿ ಇದ್ರ ಒಂದು ಇದೊಂದು ಸೂಕ್ಷ್ಮ ಕೊಡ್ತಾರೆ ವಾದಿರಾಜರು ಕೇಳಿ ಅನುಭವಿಸ್ರಿ ನಿಜ ಅಂತಾನೆ ವಾದಿರಾಜರ ಪದ್ಯ ಹೇಳುವಾಗ ಎಷ್ಟು ಸೂಕ್ಷ್ಮ ಒಳಗಿಟ್ಟಿದ್ದಾರೆ ನೋಡಿ ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಗಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು ಅವಳು ಹೇಗೆ ನಡೆದಳು ಅಂತಪ್ಪ ನಿಧಾನಕ್ಕೆ ಒಂದು ಸ್ತ್ರೀ ಹೇಗೆ ನಡೆಯಬೇಕು ನಿಧಾನಕ್ಕೆ ನಡೆದಳು ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಅಂದರು ನೋಡಿ ದೇವತೆಗಳು ಮಾತ್ರ ಬರಲ್ಲ ಸ್ವಯಂವರಕ್ಕೆ ದೈತ್ಯರು ಬಂದಿದ್ದರು ಭಾಗವತ ಹೇಳುತ್ತೆ ವೇದವ್ಯಾಸದೇವರು ಹೇಳಿದ್ದಾರೆ ಅಸುರರುಗಳಿಗಿದ್ದರು ಸುರರು ಇದ್ದರು ಹಾಗಿರುವಾಗ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಅಂತ ಹೇಳಿದ್ದಾರಲ್ಲ ಅಸುರರುಗಳು ಎಲ್ಲಿ ಯಾಕೆ ವಾದಿರಾಜರು ಹೇಳಲಿಲ್ಲ ಅದನ್ನು ಹೇಳಬೇಕಾಗಿತ್ತಲ್ಲ ಭಾಗವತಲ್ಲಿ ಏನಿದೆಯೋ ಅದು ಹಾಗೆ ಹೇಳಿರಬೇಕಾದ್ರು ಹಾಗೆ ಪಟ್ಟಿ ಇಳಿಸಿದವರು ನಮ್ಮ ವಾದಿರಾಜರು ಹಾಗೆ ಯಾಕೆ ಹೇಳಲಿಲ್ಲ ಅನ್ನೋ ಇದೆ ದೇವಾಂಗ್ ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಸೇರಿಸ್ರಿ ಅಲ್ಲೊಂದು ಕಮ ಕೊಡಬೇಡ್ರಿ ಪದ್ಯ ಹೇಳುವಾಗ ಎಷ್ಟು ಯೋಚನೆ ಬೇಕು ನಮಗೆ ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಹೇಳ್ಬೋದಲ್ಲ ಆಗ ಅಸುರರೇ ಕೂತಿದ್ದಾರೆ ಅಂತರ್ಥ ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಸಾಲಾಗಿ ಕುಳ್ಳಿರದ ಒಂದು ಕಮ ಹಾಕ್ರಿ ಆಗ ದೇವತೆಗಳು ಕೂತಿದ್ದಾರೆ ಅಂತ ಅಷ್ಟನ್ನ ದೀರ್ಘವಾಗಿ ವಾದಿರಾಜರು ಎಲ್ಲ ವಿಷಯಗಳನ್ನು ಒಳಗೆ ಪದ್ಯದ ಒಳಗೆ ಒಳಗೆ ಸೂಕ್ಷ್ಮ ಮಾಡಿ ಕೊಡ್ತಾ ಇದ್ದಾರೆ ಇದು ಮುಂದುವರ ಪದ್ಯ ಎಲ್ಲ ಅಷ್ಟೇ ಎಲ್ಲ ದೇವತೆಗಳ ದೋಷವನ್ನು ಮೇಲಾಗಿ ಹೇಳಿದ್ದಾರೆ ಆ ದೇವತೆಗಳ ಗುಣವನ್ನು ಒಳಗೆ ಕೊಟ್ಟಿದ್ದಾರೆ ನಾವು ದೋಷವನ್ನು ಮಾತ್ರ ಹೇಳೋದಲ್ಲ ಆ ಗುಣದ ಚಿಂತನೆಯೂ ಮಾಡಬೇಕು ಯಾಕೆಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರು ದೋಷವನ್ನು ಮತ್ತೆ ಹೇಳೋದಲ್ಲ ಅವರು ಗುಣವನ್ನು ಕೊಟ್ಟಿದ್ದಾರೆ ಆ ಗುಣವನ್ನು ನಮಗೆ ತಿಳಿಯಬೇಕು ಆ ದೋಷವನ್ನು ಲಕ್ಷ್ಮೀದೇವಿ ಹೇಳ್ತಾಳೆ ಗುಣವನ್ನು ನಾವು ಚಿಂತನೆ ಮಾಡಬೇಕು ಅಂತ ಸಾಲಾಗಿ ಕುಳ್ಳಿರದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ತನ್ನ ಮನದಿಂದಲಿ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು ಶೋಭಾನೆ ಕೆಲವರು ತಲೆಯೂರಿ ತಪಗೈದು ಪುಣ್ಯ ಗಳಿಸಿದ್ದರೇನೋ ಫಲವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೆ ಶೋಭಾನೆ ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನ ಕಲ್ಲಿಸಿ ಕೊಡುವ ಗುರುಗಳು ಬಲ್ಲಿದ ಧನಕ್ಕೆ ಮರುಳಾಗಿವರಿಬ್ಬರು ಸಲ್ಲಾದ ಪ್ರೋಗಿದಕ್ಕೆ ಒಳಗಾದರು ಶೋಭಾನೆ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತು ಭಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಅಲ್ಲಿ ಕಮ ಕೊಡ್ರಿ ಕಾಮಾಂಧನಾಗಿ ಮುನಿಯ ಕಾಮಿನಿಗೆ ಐದಿದನೊಬ್ಬ ಯಾಕೆಂದ್ರೆ ಕಾಮಾಂಧನಾಗಿ ಅಲ್ಲಿ ಕೊಟ್ರೆ ಇಂದ್ರನಿ ಕಾಮ ಅಂತ ಆಗತ್ತೆ ಈ ಪದ್ಯ ಯಾರಿಗೆ ಹೇಳತ್ತೆ ಇಂದ್ರನ ಹೇಳ್ತಾ ಇದೆ ಇಂದ್ರನ ಅಗಲ್ಯ ಗೌತಮರ ಆ ಕತೆ ಹೇಳ್ತಾ ಇದೆ ಅಲ್ಲಿ ಇಂದ್ರನ ಮೇಲೆ ಯಾವ ದೋಷವೂ ಇಲ್ಲ ಅಂತ ನಿರ್ಣಯ ಶ್ರೀಮದಾಚಾರ್ಯ ಕೊಟ್ಟಿದ್ದಾರೆ ಸೊ ಕಾಮಾಂಧನಾಗಿ ಗ್ಯಾಪ್ ಕೊಟ್ಟೆವು ಅಂದರೆ ಅದು ಇಂದ್ರನ ದೋಷ ಬರುತ್ತೆ ಅಲ್ಲಿ ಇಂದ್ರನ ದೋಷ ಅಲ್ಲ ಕಾಮಾಂಧನಾಗಿ ಮುನಿಯ ಕಾಮಿನಿಗೆ ಐದಿದನೊಬ್ಬ ಕಾಮದಿಂ ಗುರು ತಲ್ಪ ಗಾಮಿಯೊಬ್ಬ ಶೋಭಾನೆ ನಶ್ವರೈಶ್ವರ್ಯವ ಬಯಸುವನೊಬ್ಬ ಪರರ ಆಶ್ರಯಿಸಿ ಬಾಳು ಈಶ್ವರನೊಬ್ಬ
ಹಾಸ್ಯವಾಡಿ ಹಲ್ಲುದುರಿಸಿಕೊಂಡವನೊಬ್ಬ ಅದೃಶ್ಯಂಗ್ರಿ ಒಬ್ಬ ಒಕ್ಕಣ್ಣನೊಬ್ಬ ಶೋಭಾನೆ ಮಾವನ ಕೊಂದೊಬ್ಬ ಮರುಳಾಗಿಗನು ಗಡ ಹಾರ್ವನ ಕೊಂದೊಬ್ಬ ಬಳರೀದ ಜೀವ ಶಿವನಿಂದ ಒಬ್ಬ ಬಯಲಾದ ಶೋಭಾನೆ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಕೊಲಿಸುವ ಶೋಭಾನೆ ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ ಶೋಭಾನೆ ಎಲ್ಲರ ಯಶವ ಶಿಂಸುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ನಿತ್ಯ ಮುತ್ತೈದ ಬಲ್ಲವರನ್ನ ಭಜಿಸುವರು ಶೋಭಾನೆ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳಿಪ ಎಣಗೆಣೆಯೇ ಒಬ್ಬ ನವನ ಮಗ ಮತ್ತೊಬ್ಬ ನವನ ಮೊಮ್ಮ ಒಬ್ಬ ನವನಿಗೆ ಶಯನಾಗ ಒಬ್ಬ ನವನ ಪೂರ್ವ ಮತ್ತಿಬ್ಬರು ಅವನಿಗೆ ಅಂಜಿ ಅಬ್ಬರದಲ್ಲಾವಾಗ ಸುಳಿವರು ಶೋ ಈ ಪದ್ಯದಲ್ಲಿ ಎಲ್ಲ ದೇವತೆಗಳು ಕೊಟ್ಟಿದ್ದಾರೆ ವಾದಿರಾಜ ನೋಡಿ ಎಲ್ಲ ಒಂದೊಂದು ಪದ್ಯದಲ್ಲಿ ಒಬ್ಬೊಬ್ಬರು ಬರ್ತಾ ಇತ್ತು ಒಬ್ಬ ನವನ ಮಗ ಬ್ರಹ್ಮದೇವರು ಒಬ್ಬ ನವನ ಮೊಮ್ಮ ರುದ್ರದೇವರು ಒಬ್ಬ ನವನಿಗೆ ಶಯನಾಗ ಶೇಷದವರು ಒಬ್ಬ ನವನ ಪೂರ್ವ ಗರುಡ ಮತ್ತಿಬ್ಬರು ಅವನಿಗೆ ಅಂಜಿ ಚಂದ್ರಸೂರ್ಯರು ಆಗ ಇಡೀ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಎಲ್ಲ ದೇವತೆ ಉಲ್ಲೇಖನ ಎಲ್ಲಿದೆ ಅಂತ ಯಾರು ನಿಮ್ಮ ಲಕ್ಷ್ಮೀ ಶೋಭನ ರಸಪ್ರಶ್ನೆ ಕ್ವಶನ್ ಬಂದರೆ ಇದು ಒಬ್ಬ ನವನ ಮಗ ಮತ್ತೊಬ್ಬ ನವನ ಮೊಮ್ಮ ಒಬ್ಬ ನವನಿಗೆ ಶಯನಾಗ ಒಬ್ಬ ನವನ ಪೂರ್ವ ಮತ್ತಿಬ್ಬರು ಅವನಿಗೆ ಅಂಜಿ ಅಬ್ಬರದ ಲಾವಾಗ ಸುಳಿವರು ಎಲ್ಲ ದೇವತೆಗಳ ಸ್ಮರಣೆಯನ್ನು ಕೊಟ್ಟು ಎಲ್ಲರಿಗಿಂತ ಉತ್ತಮೋತ್ತಮ ಯಾರು ಅಂದ್ರೆ ನಮ್ಮ ಭಗವಂತ ಒಬ್ಬನೇ ಎಲ್ಲ ಯಾರು ಇಂಥ ಒಂದು ಭಗವಂತನನ್ನು ಅವ ಸರ್ವೋತ್ತಮ ಸರ್ವೋತ್ತಮ ಚಿಂತನೆಯನ್ನು ಮಾಡುತ್ತಾರೆಯೋ ಅವರಿಗೆ ಭಗವಂತ ಪೂರ್ಣವಾದ ಅವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನವನ್ನು ಕೊಡ್ತಾನಂತೆ ಜ್ಞಾನ ಅಭಿವೃದ್ಧಿ ಆಗಬೇಕು ಅಂದರೆ ಈ ಪದ್ಯವನ್ನು ಹೇಳಿ ಅಂತ ಎಷ್ಟು ಕೊಡ್ತಾರೆ ನೋಡಿ ಒಬ್ಬೊಂದು ಪದ್ಯಕ್ಕೂ ಬಲ ಇದೆ ಹೇಳದ ಕೂತಿದ್ರೆ ಆಮೇಲೆ ಯಾವ ಕಾರ್ಯಕ್ಕೂ ಆಗೋದು 112 ಪದ್ಯಕ್ಕೂ ಒಬ್ಬೊಂದು ಪದ್ಯ ಹೇಗೆ ವಾಯುಸ್ತುತಿನ ಪುನಶ್ಚರಣ ಮಾಡಿ ಫಲವನ್ನು ಪಡೆಯಬಹುದು ಅದೇ ರೀತಿಯಲ್ಲಿ ಲಕ್ಷ್ಮೀಶೋಭನ ಪದ್ಯವನ್ನು ಈ ಫಲ ನಂಗೆ ಬೇಕು ಅಂತೇಳಿ ಆ ಪದ್ಯವನ್ನು 100 times 1000 times ಹೇಳಿ ಸತ್ಯವಾಗಂತ ನಾ ಫಲ ಖಂಡಿತ ದೊರಕತ್ತೆ ನಿಮಗೆ ಆ ವಿಶ್ವಾಸ ಬೇಕು ಹಾಗೆ ಮಾಡಬಹುದು ಒಬ್ಬೊಂದಕ್ಕೂ ಒಂದು ಫಲ ಕೊಟ್ಟಿದ್ದಾರೆ ಪೂರ್ಣ ಫಲ ಉಂಟು ಲಕ್ಷ್ಮೀಶೋಭನ ಪದ್ಯದ ಹೇಳಿದರೆ ನಿಮಗೆ ದೊರಕದೇ ಇರೋ ವಸ್ತು ಯಾವುದೇ ಇಲ್ಲ ಹಾಗೆ ಮಕ್ಕಳು ಮದುವೆಯಾಗಬೇಕು ಇಲ್ಲ ಮಕ್ಕಳಾಗಬೇಕು ಇಲ್ಲ ನನಗೆ ಐಶ್ವರ್ಯ ಬೇಕು ನನಗೆ ರಾಜ ಎಷ್ಟು ಬೇಕಾದ್ರೆ ಕೇಳಿ ಏನು ಬೇಕಾದ್ರೆ ಕೇಳಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಆ ಪದ್ಯವನ್ನು ಹೇಳಿ ನಾವು ಪಾರಾಯಣ ಮಾಡಿದೆವು ಅಂದರೆ ಅದಕ್ಕೆ ಪೂರ್ಣ ಅನುಗ್ರಹವನ್ನು ಮಾಡುತ್ತಾರೆ ಅಂತೂ ಈ ಪದ್ಯಕ್ಕೆ ಒಳ್ಳೆ ಹರಿಸರ್ವೋತ್ತಮ ಜ್ಞಾನ ಭಗವಂತ ಒಬ್ಬನೇ ಯಜಮಾನ ಅವನಿಗೆ ಸೇವಕರು ಎಲ್ಲರೂ ಈ ದೃಷ್ಟಿಯಿಂದ ಈ ಜ್ಞಾನದಿಂದ ಈ ಲಕ್ಷ್ಮೀಶೋಭನ ಪದ್ಯವನ್ನು ಹೇಳಿದರೆ ಒಳ್ಳೆ ಜ್ಞಾನ ದೊರಕತ್ತೆ ಇನ್ನೊಂದು ಫಲವೂ ಇದೆ ಲೌಕಿಕ ಫಲ ಯಾವುದಂದರೆ ನಿಮ್ಮ ಮನೆಯಲ್ಲಿ ನೀವು ಯಜಮಾನರಾಗ್ತೀರಿ ನಿಮಗೆ ಎಲ್ಲರೂ ಸೇವಕರಾಗ್ತಾರಂತ ಆ ಫಲವನ್ನು ಭಗವಂತ ಕೊಡ್ತಾರೆ ಅದರೇನು ಸೇವಕರಿಂದ ಕೈ ಕಟ್ಟಿನ ಬೇಡ ನೀವು ಹೇಳಿದ ಮತ್ತು ಮಕ್ಕಳು ಸೊಸೆಗಳು ಕೇಳುತ್ತಾರೆ ಅಂತ ಅರ್ಥ ಬೇಡಂತೆ ಒಬ್ಬ ನವನ ಮಗ ಮತ್ತೊಬ್ಬ ನವನ ಮೊಮ್ಮ ಒಬ್ಬ ನವನಿಗೆ ಶಯನಾಗ ಒಬ್ಬ ನವನ ಪೊರುವ ಮತ್ತಿಬ್ಬರು ಅವನಿಗೆ ಅಂಜಿ ಅಬ್ಬರದ ಲಾವಾಗ ಸರಿ ಒಬ್ಬ ನವನ ನಾಮ ಕಂಜಿ ಬೆಚ್ಚುವ ಘಾಟ್ ಸರ್ವರಿಗಾವ ಅಮೃತವ ಸರ್ವರಿಗಾವ ಅಮೃತವ ಅವನೊಬ್ಬನ ನಿರನಿಷ್ಠ ನಿರವದ್ಯ ಶೋಭಾನೆ ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥ ಹೊರದು ನೋಡಲು ನರಹರಿಗೆ ನರಕ ಯಾತನೆ ಸಲ್ಲ ದುರಿತಾದಿ ದೂರ ಮರುಳ ಮನಬಂದಂತೆ ನುಡಿಯದಿರು ಶೋಭಾನೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದನಿಸಿವೆ ಬಹುದೋಷ
ಕುಂದಳೆಷ್ಟಿಲ್ಲದ ಮುಕುಂದನೆ ತನಗೆ ಹಿಂದಿ ರೇಪತಿಯ ನೆನದಾಳು ಶೋಭಾನೆ. ಇದೇ ಪದ್ಯವನ್ನ ಇನ್ನೊಂದು ರೆಪಿಟೇಷನ್ ಕೊಡ್ತಾರೆ, 69ನೇ ಪದ್ಯ ಬರುತ್ತೆ. ಏನರ್ಥ ಅಂದರೆ ಈ ಪದ್ಯನ ಈ ಪದ್ಯದ ಯಾವುದು ಕೊನೆ ಅಂದರೆ ಎಲ್ಲ ದೇವತೆಗಳ ದೋಷವನ್ನು ಹೇಳಿ ಆಯಿತು. ಭಗವಂತ ಒಬ್ಬನೇ ಗುಣಪೂರ್ಣ, ದೋಷ ದೂರ ಅದು ಹೇಳಿದ್ರು. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದೆನಿಸುವೆ ಬಹುದೋಷ. ಕುಂದು ಎಳ್ಳಿಷ್ಟಿಲ್ಲದ ಮುಕುಂದನೇ ತನಗೆಂದು, ಕುಂದು ಎಳ್ಳಿಷ್ಟಿಲ್ಲಂತೆ ಭಗವಂತನಿಗೆ ಅದು ಹೇಳಿದವಳು. ಆಮೇಲೆ ಲಕ್ಷ್ಮೀ ದೇವಿ ಭಗವಂತನ ಗುಣವನ್ನು ಗಾನ ಮಾಡ್ತಾಳೆ. ದಶಮಸ್ಕಂದ ಭಾಗವತದಲ್ಲಿ ಕೃಷ್ಣನ ಲೀಲೆಗಳಿಗೆ ಏನೇನು ನೋಡ್ತಿದ್ದೆವು ಅದನ್ನೆಲ್ಲ ತಾನು ಹೇಳಿ ಇಂಥ ಭಗವಂತ ಗುಣಪೂರ್ಣ ಅಂತೇಳಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕಲ್ಲ. ಅವನ ಮದುವೆ ಸಂಭ್ರಮ ಬರಬೇಕು. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದೇಹಿಸುವೆ ಬಹುದೋಷ ಅಂತ ಹೇಳಿ ಮುಗಿಸ್ತಾರೆ ವಾದಿರಾಜರು. ಯಾಕೆಂದರೆ ಇದು ಉಪಸಂಹಾರ ಅಂತ ನಾವು, ಯಾಕೆಂದರೆ ಏನು ವಾದಿರಾಜರು ಒಂದೇ ಪದ್ಯ ಎರಡು ಸಲ ಹೇಳ್ತಾ ಇದ್ದಾರೆ, ವಾದಿರ ಪದ್ಯ ಬರಲಿಲ್ಲವೇನು? ಹಾಗಲ್ಲ, ವಾದಿರಾಜರು ಮಹಾಕವಿಗಳು. ಅವರು ರುಕ್ಮಿಣೀಶ ವಿಜಯ ನೋಡಬೇಕು, ಏನು 18 ದಿವಸದಲ್ಲಿ ದೊಡ್ಡ ಗ್ರಂಥವನ್ನು ಮಾಡಿಕೊಟ್ಟು ಅದು ಮೇರು ಗ್ರಂಥ ಅಂತೇಳಿ ಆನೆ ಮೇಲೆ ಊರಲು ಮಾಡಿದವರು ಯಾರು? ನಮ್ಮ ವಾದಿರಾಜರು. ಅವರಿಗೇನು ಶಬ್ದಗಳ ಕೊರತೆ ಎನ್ನುವ ವಾದಿರಾಜರು ಇಲ್ಲ, ಇದ್ದರೂ ಒಂದು ಪದ್ಯ ಎರಡು ಸಲ ಹಾಕಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಇದರೊಳಗೆ ನಾನು ದೇವತೆಗಳ ದೋಷವನ್ನು ಹೇಳಿದೆ, ಇನ್ನು ಮುಂದೆ ಭಗವಂತನ ಗುಣವನ್ನು ಗಾನ ಮಾಡ್ತಾ ಇದ್ದಾನೆ, ಆಮೇಲೆ ಮೂಸೋದು ಭಗವಂತನ ಮದುವೆ ಸಂಭ್ರಮ ಬರ್ತಾ ಇದೆ ಅಂತ. ದೇವಋಷಿ ವಿಪ್ರರ ಕೊಂದು ತನ್ ಉದರದಲ್ಲಿಟ್ಟು ತೀವ್ರದ ದುರಿತ ಭಾವಜ್ಞರೆಂಬರೆ ಆಲಾದಲೆಯ ಶಿವನ ಲಿಂಗವ ನಿಲ್ಲಿಸುವರೆ ಶೋಭ. ಇದು ಅರ್ಥ ಆಯ್ತಲ್ಲ, ಶಿವನ ಲಿಂಗವ ನಿಲ್ಲಿಸುವರೆ. ಯಾಕೆ ಶಿವನ ಲಿಂಗವನ್ನು ವಾದಿರಾಜ ತೆಗಿತಾ ಇದ್ದಾರೆ ಇಲ್ಲಿ? ವಾದಿರಾಜರು ಲಕ್ಷ್ಮೀಶೋಭನ ಪದ್ಯಕ್ಕೂ ಶಿವನ ಲಿಂಗಕ್ಕೂ ಏನಾರು ಸಂಬಂಧ ಇದೆ ಅಲ್ಲ, ಒಂದು ಸಂದೇಹ ಬರುತ್ತಲ್ಲ ಎಲ್ಲರಿಗೂ. ಯಾಕಿದು ಹೇಳ್ತಾರೆ ಅಂದರೆ, ಒಂದು ಕತೆ ಇದೆ, ಪ್ರಾಬಲ್ಯವಾದ ಕತೆ, ರಾಮೇಶ್ವರದ ಕತೆ. ರಾಮೇಶ್ವರಲ್ಲಿ ಸಾಕ್ಷಾತ್ ಭಗವಂತ ರಾಮನೇ ರುದ್ರದೇವನ ಪ್ರತಿಷ್ಠೆ ಮಾಡಿದ್ದಾನೆ, ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾನೆ. ಹೆಸರು ಏನು? ರಾಮನಾಥ ಅಂತ ಹೆಸರು. ಅಲ್ಲಿ ಏನು ಕತೆ ಬರುತ್ತೆ ಅಂದರೆ, ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಯಾಕೆ ಬಂತು? ರಾವಣನ ಸಂಹಾರ ಮಾಡಿದ. ರಾವಣ ಬ್ರಾಹ್ಮಣ, ಪುಲಸ್ತ್ಯ ಋಷಿ ಗೊತ್ತು, ಅವರು ಋಷಿಗಳು, ಅವರ ಮಮ್ಮ ಸುಮ್ಮಗಲ್ಲ ನಮ್ಮ ರಾವಣ, ಅವನು ಬ್ರಾಹ್ಮಣನೇ. ಅಂಥ ಬ್ರಾಹ್ಮಣನ ಕೊಂದ ಯಾರು? ರಾಮ. ಅದರಿಂದ ಬ್ರಹ್ಮಹತ್ಯಾ ದೋಷ ಬಂತು. ಆ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡೋದಕ್ಕೆ ರುದ್ರದೇವರನ್ನ ಪ್ರತಿಷ್ಠೆ ಮಾಡಿ ತಾನೇ ಪೂಜೆಯನ್ನು ಮಾಡಿದ. ಇದು ಪ್ರಾಬಲ್ಯವಾದ ಕತೆ, ರಾಮೇಶ್ವರ ಕೋದರಲ್ಲಿ ಹೇಳೋ ಕತೆ ಇದೆ. ಆಗ ವಾದಿರಾಜರು ಕೇಳ್ತಾರೆ, ದೇವ ಋಷಿ ವಿಪ್ರರ ಕೊಂದು ತನ್ ಉದರದೊಳಿಟ್ಟು ತೀವ್ರದಹರಿಗೆ ದುರಿತವ ಭಾವಜ್ಞರೆಂಬರೆ. ನೀವು ಒಂದು ರಾವಣನ ಸಂಹಾರ ಮಾಡಿದ್ದಕ್ಕೆ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅವನು ಬ್ರಹ್ಮತ್ಯ ದೋಷನ ಪರಿಹಾರ ಮಾಡಿಕೊಂಡ ಅಂತ ಹೇಳ್ತೀಲಪ್ಪ. ಪ್ರಳಯ ಕಾಲದಲ್ಲಿ, ಯಾವಾಗ ಲಯಕಾಲದಲ್ಲಿ ದೇವತೆಗಳು ಋಷಿಗಳು ಬ್ರಹ್ಮರು ಎಲ್ಲರನ್ನು ಕೊಂದು ಸಂಹಾರ ಮಾಡ್ತಾನೆ, ಉದರದ ಒಳಗೆ ಇಟ್ಟುಕೊಂಡು ತೀವ್ರದ ಹಾಯ ಮಲ್ಕೊಂಡಿದ್ದಾನಂತೆ. ಅವನಿಗೆ ದುರಿತವನೇನೆಂಬರೆ, ಅವನೇ ಬ್ರಹ್ಮತ್ಯ ದೋಷ ಬಂದು ಯಾರು ಹೇಳೋಕ್ಕಾಗತ್ತೇನು? ಭಾವಜ್ಞರೆಂಬರೆ. ಆಗ ಆಲ ದಲೆಯ ಮೇಲೆ ಶಿವನ ಲಿಂಗವು ನಿಲ್ಲಿಸುವರೆ. ಪ್ರಳಯ ಕಾಲದಲ್ಲಿ ಎಷ್ಟು ಶಿವಲಿಂಗ ನಿಲ್ಲಿಸಿದ್ದಾರಪ್ಪ ನಿಮಗೆ? ಏನು ಇಲ್ಲವಲ್ಲ. ಆಗ ಆಲದಲೆಯ ಮೇಲೆ ಭಗವಂತ ಒಬ್ಬನೇ ಸುಮ್ಮನೆಯಾಗಿ ಮಲಗಿಪ್ಪ ಅಂತ ಹೇಳಿಬಿಟ್ರಲ್ಲ, ಆಗ ಆ ಒಬ್ಬನೇ ಮಲಗಿದ್ದಲ್ಲ, ಶಿವನ ಲಿಂಗ ಎಲ್ಲಿತ್ತಾಗ? ಇಷ್ಟನ್ನು ಕೇಳಿ ಅದಕ್ಕೆ ಅದರಿಂದ ತಿಳ್ಕೊಳ್ರಿ, ನಮ್ಮ ಭಗವಂತನೇ ಬ್ರಹ್ಮತ್ಯಾದಿ ದೋಷಗಳೆಲ್ಲ ಇಲ್ಲವೇ ಇಲ್ಲ. ಇಷ್ಟು ಹೇಳಿದರು, ನಮಗಿನ್ನೂ ಸಂಶಯ ಉಳಿತು. ಆಗ ಇಲ್ಲದ್ರೆ ಯಾಕೆ ರಾಮ ಪ್ರತಿಷ್ಠೆ ಮಾಡಿದ? ಪ್ರತಿಷ್ಠೆ ಮಾಡಿದ್ದಂತೂ ರಾಮನೇ, ಯಾಕೆ ಪ್ರತಿಷ್ಠೆ ಮಾಡಬೇಕಾಗಿತ್ತವ? ಹಾಗೆಂದರೆ ಅದಕ್ಕೆ ನಿರ್ಣಯದಲ್ಲಿ ಅರ್ಥವನ್ನು ಕೊಡ್ತಾರೆ, ಅದು ರಾಮನಿಗೆ ದೋಷ ಬರಲಿಲ್ಲ, ರುದ್ರದೇವರಿಗೆ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ರುದ್ರದೇವರಿಗೆ ಬಂತು. ಯಾಕೆ ಬಂತು? ಬ್ರಹ್ಮದೇವರಿಗೆ 5 ತಲೆ ಇತ್ತು, ಆ ಒಂದು ತಲೆಯನ್ನು ರುದ್ರದೇವರು ಕತ್ತರಿಸಿದರು, ಅದರಿಂದ ಬ್ರಹ್ಮಹತ್ಯಾ ದೋಷ ರುದ್ರದೇವರಿಗೆ ಬಂತು. ರಾಮನ ನಿಜವಾದ ಭಕ್ತರು ರುದ್ರದೇವರು, ಅವರು ತನ್ನ ಒಡೆಯನಾದ ರಾಮನ ಪ್ರಾರ್ಥನೆ ಮಾಡಿದರು. ಆಗ ಭಗವಂತ ಏನಂದಂತೆ, ಯೋಚನೆ ಮಾಡಬೇಡ, ನಿನ್ನ ನಾನು ರಾಮೇಶ್ವರಲ್ಲಿ ಪ್ರತಿಷ್ಠೆ ಮಾಡ್ತೇನೆ, ನೀ ಅಲ್ಲಿ ಕೂತಿರು,
ನನ್ನ ಸೇತುವೆಯನ್ನು ದರ್ಶನ ಮಾಡುತ್ತಾಗಿದ್ದರೆ ನಿನ್ನ ಬ್ರಹ್ಮತ್ಯ ದೋಷಗಳು ಹೋಗುತ್ತೆ ಅಂತ. ಹೇಗಿದೆ ರಾಮೇಶ್ವರ ಅಂದರೆ ಅಲ್ಲಿ ರುದ್ರದೇವನ ಎಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆಯೋ ಅಲ್ಲಿಂದ ಸೇತು ಡೈರೆಕ್ಟ್ ದರ್ಶನ ಸಿಗತ್ತಂತ. ಅದರಿಂದ ಬ್ರಹ್ಮತ್ಯ ದೋಷ ಹೋಗುತ್ತೆ ಅಂತ ರಾಮ ಹೇಳಿದ. ಕಥೆ ಮುಗೀತು. ನಮಗೂ ಡೌಟ್ ಬಂತು. ನಾವು ಸೇತು ದರ್ಶನ ಮಾಡಿದರೆ ಎಷ್ಟು ಪಾಪ ಮಾಡಿದ್ರು ಪರವಾಗಿಲ್ಲ. ಅದರಿಂದ ಭಗವಂತ ನೋಡಿದ, ಸೇತು ದರ್ಶನ ಬೇಡ ಅಂದ್ಬಿಟ್ಟ. ಅದೆಲ್ಲ ಹೊಟ್ಟೆ ಧನುಷ್ ಕೊಟ್ಟು ಎಲ್ಲ ಮುಳುಗೋಯ್ತು. ಈಗ ಸೇತು ದರ್ಶನವೇ ಇಲ್ಲ ಹಂಗಾಯ್ತು. ಇದೆಲ್ಲ ಕಥೆಗಳನ್ನು ಒಂದು ಪದ್ಯದಲ್ಲಿ ಇಟ್ಟು ಭಗವಂತನ ಯಾವ ದೋಷವೂ ಇಲ್ಲ. ಯಾರ್ಯಾರು ಏನೇನು ಕಥೆಗಳು ಹೇಳಬಹುದು, ಅದಕ್ಕೆಲ್ಲ ಒಳಗ ಅಂತರಂಗದಲ್ಲಿ ಅರ್ಥವನ್ನು ಹುಡುಕಿದರೆ ನಮ್ಮ ಭಗವಂತ ನಿರ್ದೋಷ. ಇದು ಅರ್ಥ ಮಾಡಿಕೊಳ್ರಿ ಅಂತ ಶಿವನ ಲಿಂಗವ ನಿಲ್ಲಿಸುವರೆ. ಹಸಿತ್ರಿಷ ಜರ ಮರಣ ರೋಗ ರುಜಿನಗಳೆಂಬ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯ ಪಶು ಮೊದಲಾಗಿ ನನಗಾದು ಶೋಭಾನೆ ತಾದುಕ್ಕಿಯಾದರೆ ಸುರರ ಅರತ್ಯ ಕಳು ಮೋದವಿಯುವುದಕ್ಕೆ ದರಗಾಗಿ ಮಾಧವ ಭಾಗನೆ ಕೆಸರೊಳು ಮುಳುಗಿದ ಪರರ ಬಾದಿಪ ಕೆಸರ ಬಿಡಿಸುವನೆ ಶೋಭಾನೆ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವು ಜನ್ಮಾಲಯವಿಲ್ಲದವನಿಗೆ ಅಮ್ಮಿಯ ನುಣಿಸಿದ್ದ ಯಶೋದೆ ಆಗಿದ್ದ ಅಮ್ಮ ಇವಗೆ ಹಾಸಿ ತೃಷೆಯುಂಟೆ ಶೋಭಾನೆ ಆಗ ಭಕ್ಷ ಭೋಜ್ಯ ವಿತ್ತು ಪೂಜಿಸುವ ಯೋಗಿಗಳುಂಟೆ ಧನಧಾನ್ಯ ಆಗ ದೊರಕೊಂಬುದೇ ಪಾಕ ಮಾಡುವ ಮತ್ತಾಗವೆಲ್ಲಿಗದು ವಿಚಾರಿಸಿರೋ ಶೋಭಾನೆ ರೋಗವ ನೀವ ವಾತ ಪಿತ್ತ ಶ್ಲೇಷ ಆಗ ಕೂಡುವುದೇ ರಮಯೋಡನೆ ಭೋಗಿಸುವವಗೆ ದುರಿತವ ನೆನವರೆ ಈ ಗುಣ ನಿಧಿಗೆ ಎಣೆಯುಂಟೆ ಶೋಭಾನೆ ರಮ್ಯ ದೇವಿಯರ ನಪ್ಪಿಕೊಂಡಿಪ್ಪು ರಮೆ ಅರಸಗೆ ರತಿ ಕಾಣಿರೋ ಅಮೋಘ ವೀರ್ಯವು ಚಲಿಸಿದಳೆ ಪಡೆದ ಕುಮಾರ್ಯಾಕೆ ಜನಿಸರು ಶೋಭಾನೆ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಶ್ರೀಕೃಷ್ಣನೊಬ್ಬನೇ ಸರ್ವ ದೋಷಕ್ಕೆ ಸಿಲುಕನೆಂಬುದು ಸಲಗರಿಕೆ ಶೋಭಾನೆ ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡ ಸಲ್ಲದು ರೋಗ ರುಜಿನಾವು ಬಲ್ಲ ವೈದ್ಯರ ಕೇಳಿ ಅರ್ಜಿತಿ ಮೂಲವಲ್ಲ ಇಲ್ಲ ಸಮಸ್ತ ರುಜಿನಾವು ಶೋಭಾನೆ ಇಂಥ ಮೂರುತಿಯ ಒಳಗೊಂಬೋ ನರಕ ಬಗು ಭ್ರಾಂತ ನೀಲಲ್ಲಿಂದ ತೋರುವೆಲೋ ಸಂತೆಯ ಮರು ಹೋಗೇಲೋ ನಿನ್ನ ಮಾತ ಸಂತರು ಕೇಳಿ ಸೊಗಸರು ಶೋಭಾನೆ ಶ್ರೀನಾರಾಯಣರ ಜನನಿ ಜನಕ ನಾನೆಂಬ ವಾದಿ ನುಡಿಯಲೋ ಜಾಣರದರಿಂದರಿಯ ಮೂಲ ರೂಪೋ ಶ್ರೀನಾರ ಸಿಂಹನ ಅವತಾರ ಶೋಭಾನೆ ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ ಎಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಭುಗಳೆಲ್ಲ ಅವತಾರ ಶೋಭಾನೆ ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುದೇವಳ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿವೆಯೋ ಶೋಭಾನೆ ಆಕಳಿಸುವಾಗ ಯಶೋದ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಿಲ್ಲ ಆ ವಿಷ್ಣು ಗರ್ಭದೊಳಗಡಗುವನೆ ಶೋಭಾನೆ ಆನೆಯ ಮಾನದಲ್ಲಿ ಅಡಗಿಸಿದವರು ಅನೇಕ ಕೋಟಿ ಅಜಾಂಡವ ಅಣುರೇಣು ಕೂಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರವು ಒಳಗೊಂಬುದೇ ಶೋಭಾನೆ ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದನ ನೀವನ ಕುಮಾರನು ಕದನದಿ ಕಣಗಳ ಇವನದಗೆ ಸುಧತೇರಿಗಿವನೆಂತು ಸಿಲುಕುವನೆ ಶೋಭಾನೆ ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗ ಕೋವಿತರಾದ ಬುಧರು ನುಡಿವರೆ ಸದರವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು ಶೋಭಾನೆ ಎಂದ ಭಾಗವತದ ಚಂದದ ಮಾತು ಮಂದ ಮಾನವ ಮನಸ್ಸಿಗೆ
ತಂದು ಕೋಜಗಕ್ಕೆ ಕೈವಲ್ಯ ವಿವ ಮುಕುಂದಗೆ ಕುಂದು ಕೊರತೆ ಸಲ್ಲದು ಶೋಭಾನೆ ಹತ್ತು ವರ್ಷದ ಕಳೆಗೆ ಮಕ್ಕಳಾಟಗೆ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅತ್ತೆಯಿಂದ ರಕ್ಷಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆದಿದ್ದ ಶೋಭಾನೆ ಹತ್ತು ಮತ್ತಾರು ಶಾಶೀರ ಸ್ತ್ರೀಯರಲ್ಲಿ ಹತ್ತು ಹತ್ತನೇ ಪಾಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅತ್ತಿಯ ಸೃಷ್ಟಿ ಹರಿಗಿದು ಶೋಭಾನೆ ರೋಮ ರೋಮ ಕೂಪ ಕೋಟಿ ವೃಕ್ಕಂಗಳ ನಿರ್ಮಿಸಿ ಗೋಪಾಲ ಕರೆದೀರ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸುರಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ ರೋಮ ರೋಮ ಕೂಪ ಕೋಟಿ ವೃಕ್ಕಂಗಳ ಹತ್ತು ವರ್ಷದ ಕೆಳಗೆ ಮಕ್ಕಳ ಆಟಗಳಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದು ವಾದಿರಾಜರು ಹೇಳ್ತಾರೆ ನೋಡಿ ಹತ್ತು ಹತ್ತನೇ ಪಕ್ರಮದಿಂದ ಈ ಪದ್ಯಕ್ಕೆ ಮುಂದೆಯಿಂದ ಅನ್ವಯ ಮಾಡಿ ನೋಡ್ಬೇಕು ನಾವು ಯಾಕೆಂದ್ರೆ ಭಗವಂತನಿಗೆ ಎಷ್ಟು ಕೃಷ್ಣನಿಗೆ ಎಷ್ಟು ಪತ್ನಿಯರು ಅಂತ ಯೋಚನೆ ಮಾಡೋಣ ಭಾಗವತಲ್ಲಿ ಕೊಡುತ್ತೆ 16108 ಪತ್ನಿಯರುಗಳು ಅಂತ 16108 16108 ಅದರಲ್ಲಿ 8 ಜನ ಅಷ್ಟಮಗಿಷಿಯರು ಅದರಲ್ಲಿ ಇಬ್ಬರು ಸಾಕ್ಷಾತ್ ರುಕ್ಮಿಣಿ ಸತ್ಯಭಾಮ ಆಮೇಲೆ 6 ಜನ ಷಣ್ಮಗೇಶಿಯರು ಹಂಗೆ ಗ್ರೂಪ್ ಮಾಡ್ತಾರೆ ಹೀಗೆ ಭಗವಂತ ಏನು ಮಾಡಿದಂತೆ ಎಷ್ಟು ಮಕ್ಕಳನ್ನು ಕೊಟ್ಟ ಹತ್ತು ಹತ್ತನೇ ಪಕ್ರಮದಿಂದ ಅಂದರು ಹತ್ತು ಮತ್ತಾರು ಶಾಶೀರ ಸ್ತ್ರೀಯರಲ್ಲಿ ಹತ್ತು ಹತ್ತನೇ ಪಕ್ರಮದಿಂದ ಎಲ್ಲ ಹೆಂಡತಿರಿಗೂ 10 ಗಂಡು ಮಕ್ಕಳು ಒಂದು ಹೆಣ್ಣು ಒಂದು ವ್ಯತ್ಯಾಸವೇ ಇಲ್ಲಂತೆ ಯಾರಿಗೂ ಇವ್ರಿಗೆ 4 ಅವ್ರಿಗೆ 3 ಅವ್ರಿಗೆ 7 ಅಂತಿಲ್ಲ ಎಲ್ಲ ಒಂದೇ ರೀತಿಯಲ್ಲಿ ಕೊಟ್ಟಂತವ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಇದನ್ನು ತಾನು ಭೋಗ ಮಾಡಿ ವೀರ್ಯದ ಕೊಡೋಕ್ಕಾಗತ್ತೆಯಾ ಅರ್ಥಿಯ ಸೃಷ್ಟಿ ಹರಿಗಿದು ಇದು ಭಗವಂತನ ವಿಶೇಷವಾದ ಅನುಗ್ರಹ ಹಾಂಗೆ ಇಟ್ಕೊಳ್ರಿ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ ಯಾವ ಎಕ್ಸಾಂಪಲ್ ರೋಮ ರೋಮ ಕೂಪ ಕೋಟಿ ವೃಕ್ಕಗಳ ನಿರ್ಮಿಸಿ ಗೋಪಾದರ ತರಳಿಸಿದ ಅಂದರು ಕೃಷ್ಣನ ದಶಮಸ್ಕಂದ ಭಾಗವತದಲ್ಲಿ ಕೃಷ್ಣನ ಲೀಲೆ ಬರುತ್ತೆ ಏನು ಅಂದರೆ ಕೃಷ್ಣ ಬೆಳೆದದ್ದು ನಂದಗೋಕುಲದಲ್ಲಿ ನಂದಗೋಕುಲದಲ್ಲಿ ಬೆಳೀತಾಗಿದ್ದ ತನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಲೂಟಿ ಮಾಡಿದ ಬೆಣ್ಣೆ ಕದ್ದ ಎಲ್ಲ ಕತೆ ಕೇಳಿದೆವು ಎಷ್ಟು ಜನ ಬಂದರು ರಾಕ್ಷಸರು ಎಲ್ಲರೂ ಸಂಹಾರ ಮಾಡುತ್ತಾ ಬಂದ ಯಾರು ದೈತ್ಯರು ಬರಲ್ಲ ಕೃಷ್ಣ ನೋಡಿದ ನನ್ನ ಅವತಾರ ಕಾರ್ಯ ಏನು ಭೂಭಾರ ಹರಣ ಹೆಚ್ಚ ಯಾರು ದೈತ್ಯರುಗಳನ್ನು ಸಂಹಾರ ಮಾಡಬೇಕು ನಾನು ಅವತಾರ ಮಾಡಿದ್ದು ಇನ್ನು ಅಂದಗೋಕ್ಲಿ ಯಾರು ಬರೋದಿಲ್ಲ ಅಂತಾರೆ ನಾನಾಗಿ ಸ್ಥಳ ಶಿಫ್ಟ್ ಮಾಡ್ತೇನೆ ಅಂದ ಶಿಫ್ಟ್ ಮಾಡಬೇಕು ಅಂದರೆ ಪುಟ್ಟ ಹುಡುಗ ತಾನು ಹೇಳಿದಂತೆ ಈ ಸ್ಥಳ ಸಾಕು ನಾವೆಲ್ಲ ಹೋಗೋಣ ಬೃಂದಾವನಕ್ಕೆ ಹೋಗೋಣ ಅಂದಂತೆ ಯಾರೂ ಕೇಳಲಿಲ್ಲ ನಂದಗೋಪ ಏನಂತೆ ಓ ಸಣ್ಣ ಹುಡುಗ ನೀನು ಹೊಸ ಮನೆ ದೊಡ್ಡ ಮನೆ ಕಟ್ಟಿಟ್ಟಿದ್ದೆವು ನಾವೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದೆವು ಇಷ್ಟು ಚೆನ್ನಾಗಿ ಕಟ್ಟಿದ್ದೆವು ಈ ಮನೆ ಬಿಟ್ಟು ನಾನು ಬರಲ್ಲ ಅಂದ್ರೆ ಯಾರೂ ಒಪ್ಪಲ್ಲ ಭಗವಂತ ಏನು ಮಾಡಿದ ರೋಮ ರೋಮ ಕೂಪ ಕೋಟಿ ವೃಕ್ಕಗಳ ಅದು ವೃಕ್ಷಗಳೆಲ್ಲ ವೃಕ್ಕ ವೃಕ್ಕ ಅಂದರೆ ಏನು ಅಂದರೆ ಈ ತೋಳ ತೋಳ ಅಂತ ತೋಳ ಪ್ರಾಣಿಗೆ ಏನು ಸಾಮರ್ಥ್ಯ ಅಂದರೆ ಎಲ್ಲರನ್ನೂ ನುಂಗುವ ಸಾಮರ್ಥ್ಯ ಅದಕ್ಕಿದೆ ಅಂಥ ವೃಕ್ಕವನ್ನು ಭಗವಂತ ರೋಮಕೂಪದಿಂದ ರೋಮಕೂಪ ಅಂದರೆ ನೀವು ಮಂಡು ಕೂಪ ಹೇಳ್ತೇವಲ್ಲ ಒಂದು ಹಳ್ಳ ಬಾ ನೀರಿನ ಜಾಗಕ್ಕೊಂದು ಕೂಪ ಅಂತ ಕರಿತೇವಲ್ಲ ಆ ರೋಮದ ಕೂಪ ಎಷ್ಟಿರುತ್ತೆ ಭಗವಂತನ ಏನು ಸಾಮರ್ಥ್ಯ ಹೇಳ್ತಾರೆ ಕೋಟಿ ವೃಕ್ಕಗಳ ನಿರ್ಮಿಸಿ ಎಲ್ಲ ಸೃಷ್ಟಿ ಮಾಡಿಬಿಟ್ಟಂತೆ ಗೋಪಾಲರ ತೆರಳಿಸಿದ ಗೋಪಾಲಕರೆಲ್ಲ ಎಲ್ಲರೂ ನುಂಗಕ್ಕೆ ಬಂದರೆ ಹೆದರ್ಕೊಂಡು ಕೃಷ್ಣ ನೋಡು ಇಷ್ಟು ತೋಳ ಬಂತು ನಾವೇನು ಮಾಡೋದೀಗ ಈ ಊರು ಬಿಟ್ಟು ಹೊಡಾನಂದ್ರೆ ಕೃಷ್ಣ ಅಂದ ಬೇಡ ಹೊಸ ಮನೆ ಕಟ್ಟಿದ್ರಿ ನಾವು ಈ ಊರು ಬಿಡೋದು ಬೇಡ ಇಲ್ಲ ಕೃಷ್ಣ ಮನೆ ಬೇಡ ಒಂದು ಬೇಡ ಈ ಊರು ಬಿಡೋಣ ನಾವು ಒಂದಂತೆ ತೆರಳಿಸಿದ ಹೆದರಿಸಿದವ ಯಾರನ್ನೂ ಸಾಯಿಸಲ್ಲ ತೆರಳಿಸಿದ ನಾವು ವಾದಿರಾಜರ ಪದ್ಯವನ್ನು ನೋಡಬೇಕು ಅವ ಯಾರನ್ನು ಆ ತೋಳ ಎಲ್ಲರೂ ಕಷ್ಟ ಕೊಟ್ಟಿತ್ತು ಇಷ್ಟು ಜನನ ಸಾಯಿಸಿತ್ತು ಹಾಗಲ್ಲ ಹೇಳ ಇನ್ನು ಭಾಗವತ ನೋಡಿದೆ ಅಂದರೆ ಒಂದೊಂದು ತೋಳದಿಲೂ ಭಗವಂತನ ಶ್ರೀವತ್ಸ ಚಿಹ್ನ ಇತ್ತಂತೆ ಭಗವಂತ ತಾನು ಸೃಷ್ಟಿ ಮಾಡಿಬಿಟ್ಟ ಅಂದ್ರೆ ಏನರ್ಥ
ಅದ್ಭುತ ಭಗವಂತನದು. ಇಂಥ ಸೃಷ್ಟಿ ಮಾಡಿ ಗೋಪಾಲರ ತರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಯ ಸಲಗರಿಗೆ. ಇದೇ ರೀತಿ ತನ್ನ ಭಗವಂತ ಮಕ್ಕಳನ್ನು ಸೃಷ್ಟಿ ಮಾಡಿ ಹತ್ತು ಗೆಂಡು ಒಂದು ಹೆಣ್ಣು ಕೊಟ್ಟ ಅಂದರೆ ಈ ರೀತಿ ಸೃಷ್ಟಿ ಮಾಡಿ ತಿಳ್ಕೊಳ್ರಿ. ಮಹಿಮೆ ಬಲ್ಲ ಇಂಥ ಮಹಿಮೆಯನ್ನು ಯಾರು ತಿಳ್ಕೊತಾರೆಯೋ ಅವರೇ ಭಗವಂತ ಅನುಗ್ರಹ ಮಾಡ್ತಾನ, ಮಕ್ಕಳ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡ್ತಾನ. ಸಂಪತ್ತು ಬೇಕಾ, ಪುತ್ರ ಸಂತಾನ ಬೇಕಾ, ಈ ಪದ್ಯವನ್ನು ಪಾರಾಯಣ ಮಾಡ್ರಿ ಅಂತಾರೆ. ಮಕ್ಕಳನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ. ಅವನ ಸೃಷ್ಟಿ ಅದ್ಭುತವಾದ ಸೃಷ್ಟಿ. ಅವನಿಗೆ ಕಾಮ ಇಲ್ಲ, ಅವನಿಗೆ ಯಾವುದವಾದ ದುರ್ದೋಷಗಳು ಯಾವುದೇ ಇಲ್ಲ. ಅದನ್ನು ವಾದಿರಾಜರು ದಶಮಸ್ಕಂದ ಭಾಗವತನ ಹೇಳಿ ಯಾಕೆ ಸಂದರ್ಭದಲ್ಲಿ ಒಂದು ಕಥೆಯೂ ಹೇಳ್ತಾನೆ. ಇದು ನೀವೆಲ್ಲ ನಾವು ಒಂದು ಲಕ್ಷ್ಮೀಶ್ವರನ ಪದಿ ಕಥೆನೇ ಹೇಳ್ತಾನೆ. ಈ ಊರವರು ತಿಳ್ಕೊಳ್ರಿ. ಒಂದು ಸಮೀಪ ಕಾಲದಲ್ಲಿ ಉಡುಪಿಯಲ್ಲಿ ಒಂದು ಏನೊಂದು ಸೆಮಿನಾರ್ ನಡೀತಂತೆ. ಸೆಮಿನಾರ್ ಗೊತ್ತಿದೆ. ಆ ಸೆಮಿನಾರಲ್ಲಿ ಒಂದು ಪೇಪರ್ ಸಬ್ಜೆಕ್ಟ್ ಪ್ರೆಸೆಂಟೇಷನ್ ಮಾಡಬೇಕು ಡಾಕ್ಟರ್ಸ್ ಎಲ್ಲ ಅಂತ ಹೇಳಿದ್ರಂತೆ. ಎಲ್ಲ ಫಾರಿನ್ ಡಾಕ್ಟರ್ಸ್ ಎಲ್ಲ ಬಂದಿದ್ದರು, ಇಂಡಿಯನ್ ಡಾಕ್ಟರ್ಸ್ ಇದ್ದರು, ಮಾದ್ವರು ಇದ್ದರಲ್ಲಿ. ಆಗ ಫಾರಿನ್ ಡಾಕ್ಟರ್ಸ್ ಎಲ್ಲ ಬಂದು ಏನಂದ್ರಂತೆ, ಅದು ಟಾಪಿಕ್ ಏನು ಅಂದರೆ ಒಂದು ಏಡ್ಸ್ ರೋಗ ಬರೋದ ಕಾರಣ ತುಂಬ ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಂಡು ಏಡ್ಸ್ ರೋಗ ಬರುತ್ತೆ, ಇಷ್ಟನ್ನು ಚಿಂತನೆ ಮಾಡೋ ಒಂದು ಟಾಪಿಕ್ಕು. ಡಿಸ್ಕಷನ್ ಆಯಿತು ಅಂತೆ. ಅಲ್ಲಿ ಮಾಧ್ವ ಡಾಕ್ಟರ್ ಇದ್ದಂತೆ, ಒಂದು ಫಾರಿನ್ ಅವ ಇದ್ದಂತೆ. ಇಷ್ಟೆಲ್ಲ ಹೇಳ್ತಾ ಇದ್ರಿ, ನಿಮ್ಮ ಕೃಷ್ಣ 16108 ಜನನ ಮದುವೆ ಮಾಡಿಕೊಂಡು ನಾನು ಭಾಗವತಲ್ಲಿದ್ದೆ, ಅದನ್ನು ಓದಿದ್ದೆವು. ನಿಮ್ಮ ಕೃಷ್ಣನಿಗೆ ಏಡ್ಸ್ ರೋಗ ಬರಲಿಲ್ಲವ? ಅವನ ಕ್ವಶನ್ ಯಾಕೆಂದರೆ ನೀವೇನಂತೀರಿ, ಅವ ಮನುಷ್ಯನ ಅವತಾರ ಮಾಡಿದರೆ ಮನುಷ್ಯನಾಗಿದ್ದಾನ ಅಂತ ಹೇಳ್ತೀರಿ, ಅವನು ರೋಗ ಬಂದಿರಬೇಕು, ಆಗ ನೀವು ದೇವರು ದೇವರು ಅಂತರ ಏನಿದಕ್ಕೆ ಹೆಂಗೆ ಉತ್ತರ ಕೊಡ್ತೀರಿ ಅಂತ. ಇವ್ರು ಏನಾಗೋದು ಏನು ಬದಲಾಗೋದು ಗೊತ್ತಿಲ್ಲ. ಸ್ವಾಮಿ ಬಂದ್ರಂತೆ, ಸ್ವಾಮಿ ಹೇಳಿದೆ. ಆಗ ಸ್ವಾಮಿ ಅಂದ್ರಂತೆ, ಹಾಗೆ ನೀ ಏನು ಉತ್ತರ ಕೊಟ್ಟೆ, ಅವನು ದೇವರು ಅವನೊಂದು ಕೇಳಬೇಡ ನೋಟೆ ಅಂದ್ರಂತೆ. ಇಲ್ಲ, ಅವನ ಕರ್ಕೊಂಡು ಬಂದಂತೆ ಅಂದ್ರಂತೆ. ಆಗ ಅದು ಮಾಡಿ ಸ್ವಾಮಿ ಇದು ಅವ್ರು ಕರ್ಕೊಂಡು ಬಂದ್ರಂತೆ. ಅವ್ರು ಬಂದು ಬಂದು ಅಂದಂತೆ, ನೋಡಪ್ಪ ನೀವು ಭಾಗವತನ ಚೆನ್ನಾಗಿ ನೋಡಿದೀಯಾ ಅಂತ. ನಾ ಚೆನ್ನಾಗಿ ಓದಿದೆ, 16108 ಜನ ಮದುವೆ ಮಾಡಿಕೊಂಡಿದ್ದೆ ನಮ್ಮ ಕೃಷ್ಣ ಅಂತ. ಹೌದು, ಮದುವೆ ಮಾಡಿಕೊಂಡ. ಅವ ಮದುವೆ ಮಾಡ್ಕೊಂಡು ಹೇಗಿದ್ದ ನೋಡಿದ್ಯಾ ಅಂತ. ಅದನ್ನು ನೋಡಿದಲ್ಲ ನಾನು, ಅವನ 10 ಗೆಂಡು ಮಕ್ಕಳು ಒಂದು ಹೆಣ್ಣು ಹಡೆದಿದ್ದಾನಲ್ಲ, ಇದನ್ನು ನಂಗೆ ಅರ್ಥ ಆಯಿತು ಅಂದಂತೆ. ಆಗ ವಾದಿರಾಜರು ಹೇಳಿದ್ರಂತೆ, ನಮ್ಮ ಸ್ವಾಮಿಗಳು ಹೇಳ್ತಾರೆ, ಏನು ನೋಡಪ್ಪ ನೀವೆಲ್ಲ ಇಂಥ ಕ್ವಶನ್ ಕೇಳಬೇಕು ಅಂತ ಭಾಗವತರಲ್ಲಿ ಒಂದು ಕಥೆಯೂ ಬರುತ್ತೆ. ನಮ್ಮ ನಾರದರು ಕೃಷ್ಣ ಹೇಗೆ ಸಂಸಾರ ಮಾಡ್ತಾನ ಅಂತ ನೋಡಬೇಕು ಅಂತ ಒಂದೊಂದು ಮನೆಗೂ ಹೋಗ್ತಾರೆ. ಒಂದು ಮನೆಯಲ್ಲಿ ಕೃಷ್ಣ ಆಗ ತನ್ನ ಮಗುವಿಗೆ ಲಾಲಾಡಿಸ್ತಾ ಇದ್ದ. ಬನ್ನಿ ನಾರದ್ರೆ, ಬನ್ನಿ ನಾರದ್ರೆ ಅಂತ ಕರೆದ್ರು. ಯಾಕಂದ್ರೆ ಭಗವಂತ ಹೇಗೆ ಮಾಡಿದ್ದ ಅಂದರೆ, 16108 ಜನಕ್ಕೂ 108 ಅರಣ್ಯಮನೆ ಕಟ್ಟಿಕೊಟ್ಟೆ. ತನಿತ್ತನೇ ಅರಣ್ಯಮನೆ, ಎಲ್ಲ ಒಂದೇ ಮಾದರಿ ಅರಣ್ಯಮನೆ, ಎಲ್ಲರ ಮನೆಯಲ್ಲೂ ಎಲ್ಲ ವಸತಿಗಳು ಇರುತ್ತೆ, ಹಾಗೆ ಮಾಡಿಕೊಟ್ಟಿದ್ದ. ಒಂದು ಮನೆಗೆ ಹೋದ, ಕೃಷ್ಣನ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ, ಆಗ ಮಗನಿಗೆ ಉಪನಯನ ಮಾಡ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ, ಮಗಳಿಗೆ ಮದುವೆ. ಒಂದೊಂದು ಮನೆಯಲ್ಲಿ ಒಂದೊಂದು ಕೃಷ್ಣ ಒಂದೊಂದು ರೂಪದಲ್ಲಿ ಒಂದೊಂದು ಕಾರ್ಯ ಮಾಡ್ತಾ ಇದ್ದ. ನಾರದರು 100 ಮನೆ ಹೋದರು ಅಂತ. ಅವ್ರಿಗೆ ಕಾಲು ಸುಸ್ತಾಯಿತು, ಇನ್ನೊಂದು ಮನೆಗೆ ಹೋಗಬೇಕು ಅಂದ್ರೆ ಇನ್ನು ಮಾರಿ ಹೋಗಲ್ಲ, ಕೃಷ್ಣನಿಂದ ಅಚಿಂತೆ ವ್ಯಾಪಾರ, ನನಗೆ ಅರ್ಥ ಆಯ್ತು ಅಂತ ಬಂದ್ರಂತೆ. ಸ್ವಾಮಿ ಇದನ್ನು ಹೇಳಿದರು, ಈಗ ಅರ್ಥ ಆಯ್ತಲ್ಲ, 16108 ಜನಗಳಲ್ಲೂ ಒಂದೊಂದು ರೂಪವನ್ನು ತಗೊಂಡು ಭಗವಂತ ಇದ್ದ. ಒಂದೇ ಕೃಷ್ಣ 16100 ಮದುವೆ ಮಾಡಿಕೊಳ್ಳಲ್ಲ. ಸೊ ನಿಂಗೆ ಅರ್ಥ ಆಯ್ತಲ್ಲ, ಈಗ ನಮ್ಮ ಕೃಷ್ಣನ್ನ ಭಗವಂತ ಅಂತ ನಂಬಿದರೆ ಅವನು ಯಾವ ದೋಷವೂ ಇಲ್ಲ ತಿಳ್ಕೊ. ಅವನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ರೆ ಅವನು 108 ರೂಪ ಹದಿನಾರು ಸಾವಿರದ 108 ರೂಪವನ್ನು ತಗೊಂಡಿದ್ದಾನ, ಅವನು ಯಾವ ಏಷ್ ನೋವು ಬರಲ್ಲ. ಹೇಗೂ ನಮ್ಮ ಕೃಷ್ಣ ತಪ್ಪಿಸಿದ ಅಂದ್ರದ್ದು ಹೇಳಿದ ತಕ್ಷಣ ಇದೆಲ್ಲ ಎಲ್ಲಿದೆ ಅಂತ ಕೇಳಿದಂತೆ. ಭಾಗವತ ಒಂದು ಭಾಗ ಮತ್ತೆ ನೋಡ್ತಾ ಇದ್ದಿ, ಭಾಗವತ ಪೂರ್ಣವಾಗಿ ನೋಡು, ಅದನ್ನೆಲ್ಲದಕ್ಕೂ ಉತ್ತರ ಇದೆ. ಇಂಥ ಮಾರು ನೀವೆಲ್ಲ ಕೇಳುವಿರಿ ಅಂತೆ ವೇದವ್ಯಾಸರು ಅಂದಿನ ದಿವಸ ನಾರದರ ಮೂಲಕ ಎಲ್ಲವನ್ನು ತೋರಿಸಿಕೊಟ್ರು ಅಂತ ಹೇಳಿದ್ದಾನಂತೆ. ಅಂಥ ಅದ್ಭುತ ಗ್ರಂಥ ಅದು ಭಾಗವತ. ಅಂಥ ದೋಷ ಇಲ್ಲ ಅಂತ ಹೇಳಬೇಕಾದ್ದು ಉಚ್ಚಸ್ವರದ ಹೇಳಬೇಕು, ಭಗವಂತ ನಿರ್ದೋಷ. ಅದನ್ನು ವಾದಿರಾಜರು ಇಲ್ಲಿ ಈ ಪದ್ಯದಿಂದ 10 ಮತ್ತು 6 ಶಾಶಿರ ಸ್ತ್ರೀಯರಲ್ಲಿ 10 ನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೇ ಅರ್ಥಿಯ ಸೃಷ್ಟಿ ಹರಿಯಿತು. ರೋಮ ರೋಮ ಕೂಪ ಕೋಟಿ ವೃಕ್ಕಗಳ ನಿರ್ಮಿಸಿ ಗೋಪಾಲರ ತರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ
ಸಲಗನಿಕೆ ಮಣ್ಣನ್ನೇ ಕೇಮೆದ್ದೆ ಎಂಬೋ ಯಶೋದೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣ ಘನತೆ ಬಲ್ಲವರಿಗೆ ಸಲಗನಿಕೆ ಶೋಭಾನೆ ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಗರೆ ಓರಂತೆ ಶ್ರೀಕೃಷ್ಣನ ಅಡಿಗಡಿಗೆ ಎರಗು ಆರಾಧಿಸುತ್ತಾ ಭಜಿಸುವರೆ ಶೋಭಾನೆ ಅಂಬುಜ ಸಂಭವ ತ್ರಯಂಬಕ ಮೊದಲ ನಂಬಿದವರಿಗೆ ವರವೀತ ಸಂಭ್ರಮದ ಸುರರು ಎಳ್ಳಷ್ಟು ಕೋಪ ಇಂಬಿದ್ದರಿವನ ಭಜಿಸುವರೆ ಶೋಭಾನೆ ಅವನಂಗುಷ್ಟವ ತೊಳೆದ ಗಂಗಾದೆ ಪಾವನಳೆನಿಸಿ ಮೆರೆಯಾಳೆ ಜೀವನ ಸೇರುವ ಪಾಪವ ಕಳವಳು ಈ ವಾಸುದೇವಗೆ ಎಳೆಯುಂಟೆ ಶೋಭಾನೆ ಕಿಲ್ಬಿಷ ಬಿದ್ದರೆ ಅಗ್ರ ಪೂಜೆ ಸರ್ವರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ ಕೊಬ್ಬದಿರಲೋ ಪರವಾದಿ ಶೋಭಾನೆ ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ ನರಕದಲ್ಲಿ ನೋವ ನೀವನು ನಿಮ್ಮ ಯಮದೇವ ಗೋವಾನಿ ಹರಿಯ ಗುಣವರಿಯ ಶೋಭಾನೆ ನರಕ ವಾಳುವ ಯಮಧರ್ಮರಾಯ ತನ್ನ ನರಜನ್ಮದೊಳಗೆ ಪೊರಳೀಸಿ ಮರಳಿ ತನ್ನ ನರಕದಲ್ಲಿ ಪೊರಳಿಸಿ ಕೊಲು ಕುರು ನಿನ್ನ ಕುಹಕ ಕೊಳದಲ್ಲಿ ಶೋಭಾನೆ ಬೊಮ್ಮನ ನೂರು ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗೀಪ್ಪ ನಮ್ಮ ನಾರಾಯಣಗೆ ಹಸಿ ತ್ರಿಷ ಜರಮರ ದುಷ್ಕರ್ಮ ದುಃಖಗಳು ತೊಡಸುವರೆ ಶೋಭಾನೆ ರಕ್ಷಕರ ಶಸ್ತ್ರಗಳಿಂದ ಗಾಯ ಒಡೆಯದ ಅಕ್ಷಯ ಕಾಯದ ಶ್ರೀಕೃಷ್ಣ ತುಚ್ಛ ಯಮಭಟರ ಶಸ್ತ್ರಗಳ ಕುವನಲ್ಲ ಹುಚ್ಚ ನಿಹರಿಯ ಗುಣವರಿಯ ಶೋಭಾನೆ ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣ ತುಚ್ಛ ನರಕ ದೋಳು ಅದಲನಿಗೆ ಬೆಚ್ಚುವನಲ್ಲ ಅದರಿಂದವಗೆ ನರಕ ಮೆಚ್ಚುವರಲ್ಲ ಬುಧರಲ್ಲ ಶೋಭಾನೆ ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರ ಭಟ್ ರಣರಂಗದಲ್ಲಿ ಕ್ಷಮಿಸುವನೆ ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಗತ್ತಾಗ ಶೋಭಾನೆ ತಾಯ ಪೊಟ್ಟೆಯಿಂದ ಮೂಲ ರೂಪವತ್ತು ಆಯುಧ ಸಹಿತ ಪೊರವಂಟ ನ್ಯಾಯ ಕೋವಿದರು ಪುಟ್ಟಿದನೆಂಬ ಬಾಯಿಗೆ ಬಂದಂತೆ ಬೊಗಳದಿರು ಶೋಭಾನೆ ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳ ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುರುಗ ಎದೆಯಲ್ಲಿ ತೋರಿದ ಶ್ರೀ ಬಿಟ್ಟಲ ಪುಟ್ಟಿದ ಎನಬಹುದೇ ಶೋಭಾನೆ ಋಷಭ ಹಂಸ ಮೇಷ ಮಹಿಷ ಮೂಷಿಕ ವಾಗನವೇ ಮಾನಿಸದಂತೆ ಸುಳಿವ ಸುರರಲ್ಲ ಎಸವೆ ದೇವೇಶಾನರ ಸಗಸಕ್ಕೆ ಮಣಿದರು ಕುಸುಮ ನಾಭನಿಗೆ ಸರಿಯುಂಟೆ ಶೋಭಾನೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಕುಂದೆಳ್ಳಿಷ್ಟಿಲ್ಲದ ಮುಕುಂದನೆ ತನಗೆ ಇಂದಿರೆ ಪತಿಯ ನೆನದಾಳು ಶೋಭಾನೆ ಇಂತೂ ಚಿಂತಿಸಿರಮೆ ಸಂತ ರಾಮನ ಪದ ಸಂತೋಷ ಮನದಿ ನೆನವೂತ್ತ ಸಂತೋಷ ಮನದಿ ನೆನವುತ್ತ ತನ್ನ ಶ್ರೀಕಾಂತ ನಿಂತಡೆಗೆ ನಡೆದಾಳು ಶೋಭಾನೆ ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯ ಚಂದವಾಗಿದ್ದ ಚೆಲುವನ ಇಂದಿರೆ ಕಂಡು ಇವನೇ ತನಕೆ ಪತಿ ಎಂದವನ ಬಳಿಗೆ ನಡೆದಾಳು ಇತ್ತರರ ಸುರದ ಸುತ್ತ ನೋಡುತ್ತಲ ಚಿತ್ತವ ಕೊಡದೆ ನಸುನಗುತ್ತ ಚಿತ್ತವ ಕೊಡದೆ ನಸುನಗುತ್ತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಶ್ರೀನಾರಿ ತನ್ನ ಕರದಲ್ಲಿ ಶೋಭಾನೆ
ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಶ್ರೀನಾರಿ ತನ್ನ ಕರದಲ್ಲಿ ಪೀನಾ ಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ ಉಟ್ಟ ಬೊಂಬಟ್ಟೆಯು ತೊಟ್ಟ ಭರಣಂಗ ಇಟ್ಟ ನವರತ್ನದ ಮುಕುಟವು ದುಷ್ಟ ಮರ್ದನೆಂಬ ಕಡೆಗೆ ಪೆಂಟೆಗಳು ಒಂಟಿದ್ದ ಹರಿಗೆ ಒದುವಾದಳು ಶೋಭಾನೆ ಕೊಂಬು ಚೆಂಗಗಳೇ ತಾಳ ಮದ್ದಳಗಳು ತಂಬಟ್ಟ ಬೇರಿ ಪಡಗಗಳು ಬೊಂ ಬೊಂಬೆಂಬ ಶಂಕ ಡೊಳ್ಳು ಮೂರಿ ಅಂಬುದಿಯ ಮನೆಯೆಲ್ಲ ಎಸದವು ಶೋಭಾನೆ ಅರ್ಘ್ಯ ಪಾದ್ಯ ಚಮನ ಮೊದಲಾದ ಷೋಡಶ ಅನರ್ಘ್ಯ ಪೂಜೆ ಇತ್ತ ನಡೆಯಗೆ ಒಗ್ಗಿದ ಮನದಿಂದ ಧಾರೆ ಎರನೆ ಸಿಂಧು ಸದ್ಗತಿ ಇತ್ತು ಸಲಗೆಂದ ಶೋಭಾನೆ ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭನದ ಅಕ್ಷತೆಯನ್ನು ಮೋದವಿಯುತ್ತ ತಳೆದರು ಶೋಭಾನೆ ಸಂಭ್ರಮದಿಂ ಅಂಬರದಿ ದುಂದು ವಿಮೊಳಗ ತುಂಬೂರು ನಾರದರು ಸ್ತುತಿಸುತ್ತ ತುಂಬೂರು ನಾರದರು ಸ್ತುತಿಸುತ್ತ ಪಾಡಿದರು ಪೀತಾಂಬರದರ ನಾಮಹಿಮೆಯ ಶೋಭಾನೆ ದೇವನಾರಿಯರೆಲ್ಲ ಬಂದೊದಗಿ ಪಾಡಕರು ಓವಿ ಪಾಡುತ್ತಾ ಕುಣಿದರು ದೇವ ತರುವಿನ ಹೂವಿನ ಮಳಗ ಶ್ರೀವರನ ಮೇಲೆ ಕರೆದರು ಶೋಭಾನೆ ಮುತ್ತು ರತ್ನಗಳಿಂದ ಕೆತ್ತಿಸಿದ ಆಸೆಯ ನವರತ್ನ ಮಂಟಪದಿ ಪಸರಿಸಿ ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದರು ಶೋಭಾನೆ ಶೇಷ ಸೈನನೆ ಬಾ ದೋಷ ದೂರನೆ ಬಾ ಬಾಸುರ ಕಾಯ ಹರಿಯೇ ಬಾ ಬಾಸುರ ಕಾಯ ಹರಿಯೇ ಬಾ ಶ್ರೀಕೃಷ್ಣ ವಿಲಾಸದಿಂದ ಮಾಸಗೇ ಬಾ ಶೋಭಾನೆ ಕಂಜಲೋಚನೆ ಬಾ ಮಂಜುಳ ಮೂರ್ತಿಯ ಬಾ ಕುಂಜರ ವರದಾಯಕನೇ ಬಾ ಕುಂಜರ ವರದಾಯಕನೇ ಬಾ ಶ್ರೀಕೃಷ್ಣ ನಿರಂಜನ ನಮ್ಮ ಹಸಗೇ ಬಾ ಶೋಭಾನೆ ಆದಿ ಕಾಲದಲ್ಲಿ ಆಲಾದಲೆಯ ಮೇಲೆ ಶ್ರೀದೇವಿ ಎರಡನೆ ಪವಡಿಸಿದ ಶ್ರೀದೇವಿ ಎರಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸಗೇ ಬಾ ಶೋಭಾನೆ ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನ ಉದರದಲ್ಲಿ ಮೋದ ಜೀವರ ತನ್ನ ಉದರದಲ್ಲಿ ಎಂಬಿಟ್ಟ ಅನಾದಿ ಮೂರ್ತಿಯ ಹಸಗೇ ಬಾ ಶೋಭಾನೆ ಚಿನ್ಮಯ ವಿನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಯೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸಗೇ ಬಾ ಶೋಭಾನೆ ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದ ವಿವಾ ಕರುಣೀಬ ಆನಂದ ವಿವಾ ಕರುಣೀಬ ಶ್ರೀಕೃಷ್ಣ ಶ್ರೀನಾರಿಯರೊಡನೆ ಹಸಗೇ ಬಾ ಶೋಭಾನೆ ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದ ಕುಳಿತು ಬೊಮ್ಮನ ದೀನೇಗ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರ್ತಿಯ ಹಸಗೇ ಬಾ ಶೋಭಾನೆ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿ ದೇವಿಯಾಗ ನಿಕ್ಕಿ ಬಡಿಸಿದ ರಸಾಯನವ ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕ ಸವೈರಿಯ ಹಸಗೇ ಬಾ ಶೋಭಾನೆ ರುದ್ರನ್ನ ಮನೆಯಲ್ಲಿ ರುದ್ರಾಣಿ ದೇವಿ ಭದ್ರ ಮಂಟಪದಿ ಕುಳ್ಳೇರಿಸಿ ಸ್ವಾಗ್ವಂದಂಗಳನ್ನು ಬಡಿಸಲು ಕೈಗೊಂಬ ಮುದ್ದು ನಾರಸಿಂಹ ಹಸಗೇ ಬಾ ಶೋಭಾನೆ ಗಂಧನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸ್ತುತಿ ಪಾಸುರ ಸ್ತ್ರೀಯರ ಮೆರವ ಗಂಧರ್ವರ ಗಾನ ವಸವಿಯುವ ನರಹರಿ ನಮ್ಮ ಹಸಗೇ ಬಾ ಶೋಭಾನೆ ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಉಮೆಯರ ಸ ನಮಿಸಿದ ಧರ್ಮ ರಕ್ಷಕನ ನಿಪ ಕೃಷ್ಣ ಕೃಪೆಯಿಂದ ಪರಮ ಮೂರುತಿಯೇ ಹಸಗೇ ಬಾ ಶೋಭಾನೆ ಇಂದ್ರನ ಮನೆ ಹೋಗಿ ಅದಿತೀಯ ಕುಂಡಲ ಬಿತ್ತು ಅಂದದ ಪೂಜೆಯ ಕೈಗೊಂಡು ಅಂದದ ಪೂಜೆಯ ಕೈಗೊಂಡು ಸುರ ತರುವ ಇಂದಿರೆಗಿತ್ತ ಹರಿಯೇ ಬಾ ಶೋಭಾನೆ ನಿಮ್ಮ ನೆನವ ಮುನಿ ಹೃದಯದಲ್ಲಿ ನೆಲೆಸಿ ಧರ್ಮ ರಕ್ಷಕ ನೆಲೆಸುವ ಸಮ್ಮತವಾಗಿದ್ದ ಪೂಜೆಯ ಕೈಗೊಂಬ ನಿಸ್ಸೀಮ ಮಹಿಮಾ ಹಸಗೇ ಬಾ ಶೋಭಾನೆ
ಮುತ್ತಿನ ಶಕ್ತಿಯ ನವರತ್ನದ ಚಾಮರ ಸುತ್ತನಲಿವ ಸ್ವಸ್ತಿಯರ ನೃತ್ಯವ ನೋಡುತ್ತ ಚಿತ್ರವಾದ್ಯಂಗಳ ಸಂಪತ್ತಿನ ಹರಿಯೇ ಹಸಗೇವ ಶೋಭಾನೆ ಎನಲು ನವುತ ಬಂದು ಹಸೆಯ ಮೇಲೆ ವನಿತ ಲಕ್ಷ್ಮಿಯೊಡಗೂಡಿ ಅನಂತ ವೈಭವದಿ ಕುಳಿತ ಶ್ರೀಕೃಷ್ಣ ನಾಲ್ಕು ದಿನ ಉತ್ಸವ ನಡೆಸಿದರು ಶೋಭಾನೆ ಅತ್ತೆ ಎನಿಪೆ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿ ನಕ್ಷತೆಯನ್ನು ಶೋಭಾನವೆನ್ನುತ್ತಲೇ ತಮ್ಮತ್ತಿ ಅಳೆಯಗೆ ತಳೆದರು ಶೋಭಾನೆ ರತ್ನಧಾರತಿಗೆ ಸುತ್ತ ಮುತ್ತನ ತುಂಬಿ ಮುತ್ತೈದೇರಲ್ಲ ಧವಳಾದ ಮುತ್ತೈದೇರಲ್ಲ ಧವಳಾದ ಪದವ ಪಾಡುತ್ತ ಎತ್ತಿದರೆ ಸಿರಿವರಗೆ ಶೋಭಾನೆ ಬೊಮ್ಮ ತನ್ನರಸಿ ಕೂಡೆ ಬಂದರಗಿದ ಉಮೆಯರ ಸಾ ನಮಿಸಿದ ಅಮ್ಮರರೆಲ್ಲರೂ ಬಗಬಗ ಉಡುಗರಗಳ ರಮ್ಮೆಯರ ಸಗೆ ಸಲ್ಲಿಸಿದರು ಶೋಭಾನೆ ಸತ್ಯಲೋಕದ ಬೊಮ್ಮ ಕೌಸ್ತುವ ರತ್ನವನಿತ ಮುಕ್ತ ಸೂರರು ಮುದರಿಂದ ಮುತ್ತಿನ ಕಂಠಿ ಸರವ ಮುಖ್ಯ ಪ್ರಾಣ ನಿತ್ತ ಮಸ್ತಕದ ಮಣಿಯ ಶಿವನಿತ್ತ ಶೋಭಾನೆ ತನ್ನರಸಿ ಕೂಡೆ ಸವಿನುಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕಡದಂತೆ ವಗ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನ ಕುತಿಗಿತ್ತ ಸುರರಿಗೆ ಶೋಭಾನೆ ಕೊಬ್ಬಿದ ಕಳರೋಡಿಸಿ ಅಮೃತನ ಊಟಕ್ಕೆ ಉಬ್ಬಿದ ಹರ್ಷದಲ್ಲಿ ಉಣಿಸಲು ಉಬ್ಬಿದ ಹರ್ಷದಲ್ಲಿ ಉಣಿಸಬೇಕೆಂದು ಸಿಂಧು ಸರ್ವರಿಗಡೆಯ ಮಾಡಿಸಿದ ಶೋಭಾನೆ ಮಾವನ ಮನೆಯಲ್ಲಿ ದೇವರಿಗೌ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವಸ್ತ್ರೀ ವೇಷವ ಧರಿಸಿದ ಶೋಭಾನೆ ತನ್ನ ಸೌಂದರ್ಯದಿಂದ ಅನಂತ ಮಡಿಯ ಲಾವಣ್ಯದಿ ಮೆರವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಗಲಕ್ಷ್ಮಿ ಯುವಗನ್ಯರೇಕೆಂದು ಬೆರಗಾದಳು ಶೋಭಾನೆ ಲಾವಣ್ಯಮಯವಾದ ಹರಿಯ ಸ್ತ್ರೀ ವೇಷಕ್ಕೆ ಭಾವಕೇರಲ್ಲ ಮರುಳಾಗೆ ಮಾವರ ಸುರಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ಶೋಭಾನೆ ನಾಗನ ಮೇಲೆ ತಾಮಲಗಿದ್ದ ಆಗಲೇ ಜಗವ ಜತನದಿ ಆಗಲೇ ಜಗವ ಜತನದಿ ಧರಿಸಿ ನಾಗವಲಿಯ ನಡೆಸಿದರು ಶೋಭಾನೆ ಕ್ಷುದಯ ಕಳವೋ ನವರತ್ನದ ಮಾಲೆ ಮುದದಿಂದ ವಾರೀತಿ ವಿಧಿಗೀತ ಚತುರ ಹಾರವ ವಾಯುದೇವರಿಗೀತ ವಿಧುವಿನ ಕಲೆಯ ಶಿವಗೀತ ಶೋಭಾನೆ ಶಕ್ರ ಮೊದಲಾದ ದಿಕ್ಪಾಲಕರಿ ಸೊಕ್ಕಿದ ಚೌದಂತಂಗ ಜಂಗಾಳ ಉಗ್ಗಿದ ಮನದಿಂದ ಕೊಟ್ಟ ವರುಣ ದೇವ ಮಧುಮಕ್ಕಳ ಯುಶ್ವ ಬೆಳೆಸಂದ ಶೋಭಾನೆ ಮತ್ತೆ ದೇವೇಂದ್ರಗೆ ಪಾರಿಜಾತವನ ಚಿತ್ತವ ಸಳವು ಅಪ್ಸರಸಿಯರ ಹತ್ತು ಸಾವಿರ ಕೊಟ್ಟ ವರುಣ ದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸಂದ ಶೋಭಾನೆ ಒಡವ ನವರತ್ನದ ರಾಶಿಯ ತೆಗೆದು ಉಳಿದ ಅಮರರಿಗೆ ಸಲಸಿದ ಉಳಿದ ಅಮರರಿಗೆ ಸಲಸಿದ ಸಮುದ್ರ ಕಳುಹಿದ ನವರವರ ಮನೆಗಳಿಗೆ ಶೋಭಾನೆ ಉನ್ನತ ನವರತ್ನ ಮಯವಾದ ಅರಮನೆಯ ಚೆನ್ನೈ ಮಗಳಿಂದ ವಿರಚಿಸಿ ತನ್ನ ಅಳೆಯಗೆ ಸ್ಥಿರವ ಮಾಡಿಕೊಟ್ಟು ಇನ್ನೊಂದು ಕಡೆ ಅಡಿ ಇಡದಂತೆ ಶೋಭಾನೆ ಹಯವದನ ತನ್ನ ಪ್ರೇಳಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ಧೈರ್ಯ ನಮ್ಮೆಲ್ಲರ ಸಲಗಲಿ ಶೋಭಾನೆ ಈ ಪದವ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಗಲಿ ಶೋಭಾನೆ ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸಿದ ಸಂತರು ಮೆಚ್ಚಿದ ವಾದಿ ರಾಜೇಂದ್ರ ಪಂತದಿ ಪೇಡಿದ ಪದವೀದು ಶೋಭಾನೆ ಶ್ರೀಯರ ಸಹಯವದನ ಪ್ರಿಯವಾದಿ ರಾಜ ರಾಯ ರಚಿಸಿದ ಪದವೀದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚು ನಿರಾಯಾಸದಿಂದ ಸುಖಿಪರು ಶೋಭಾನೆ ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿ ಅಸುರ ಮೋಹನವೇ ನರನಟನೆ
ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು ಓದುಗಳಿಗೆ ಒಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ ಶೋಭಾನೆ ಶೋಭನೆ ಬೆನ್ನಿರೆ ಸುರರೋಳು ಶುಭ ಶೋಭನೆ ಬೆನ್ನಿರೆ ಸುಗುಣನಿಗೆ ಶೋಭನೆ ಬೆನ್ನಿರೆ ತ್ರಿಕ್ರಮರಾಯಗೆ ಶೋಭನೆ ಬೆನ್ನಿರೆ ಸುರಪ್ರಿಯಗೆ ಶೋಭಾನೆ 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 ಶೋಭನೆ ಬೆನ್ನಿರೆ ಸುರರುಳು ಸುಭಗದಿಗೆ ಶೋಭನೆ ಬೆನ್ನಿರೆ ಸುಗುಣನಿಗೆ ಶೋಭನೆ ಬೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭನೆ ಬೆನ್ನಿರೆ ಸುರಪ್ರಿಯಗೆ ನಾಲ್ಕು ಮದುವೆಯನ್ನು ಇಲ್ಲಿ ಚಿಂತನೆ ಮಾಡೋಣ ಅಂತ ಶೋಭನೆ ಬೆನ್ನಿರೆ ಸುರರುಳು ಸುಭಗನಿಗೆ ಸುರರುಳು ದೇವತೆಗಳಿಗೆ ಶ್ರೇಷ್ಠವಾದವ ಲಕ್ಷಣವಾದವ ಅಂತ ಭಗವಂತನೇ ಶೋಭನೆ ಹೇಳ್ರಿ ಅಂತ ಇದರ ಯಾವ ಮದುವೆ ಹೇಳ್ಬೋದು ದೇವತೆಗಳಿಗೆ ಉತ್ತಮವಾದವ ಶೋಭನೆ ಬೆನ್ನಿರೆ ಸುರರುಳು ಸುಭಗನಿಗೆ ಹೌದು ಲಕ್ಷ್ಮೀನಾರಾಯಣರ ಸ್ವಯಂವರ ಬಂತು ಹೇಗೆಂದರೆ ಲಕ್ಷ್ಮೀದೇವಿ ಮಾಲೆಯನ್ನಿಟ್ಟುಕೊಂಡು ಬರ್ತಾಳೆ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಒಂದೊಂದು ದೇವತೆಗಳ ಅವರವರ ಲಕ್ಷಣವನ್ನು ದೇವತೆಗಳೆಲ್ಲ ದೋಷವನ್ನು ಹೇಳುತ್ತಾಳೆ ಸುರರುಳು ಸುಭಗನಿಗೆ ಅಂತ ಲಕ್ಷ್ಮೀನಾರಾಯಣ ಭೂಭಾಗವನ್ನು ಚಿಂತನೆಯನ್ನು ಮಾಡಿ ಶೋಭನೆ ಬೆನ್ನಿರೆ ಸುಗುಣನಿಗೆ ಕೃಷ್ಣನನ್ನು ಚಿಂತನೆ ಮಾಡಿ ರುಕ್ಮಿಣಿ ಮತ್ತು ಕೃಷ್ಣ ಕೃಷ್ಣನ ವಿಭಾಗ ರುಕ್ಮಿಣಿ ಕಲ್ಯಾಣ ಯಾಕೆಂದರೆ ಅಲ್ಲಿ ರುಕ್ಮಿಣಿ ಕಲ್ಯಾಣದಲ್ಲಿ ರುಕ್ಮಿಣಿ ಪತ್ರ ಕಳಿಸ್ತಾಳೆ ಮೊದಲು ಬರೆದದ್ದು ಏನೆಂದರೆ ಸುತ್ವಾನ್ ಗುಣಾನ್ ಭುವನ ನಿನ್ನ ಗುಣವನ್ನು ನಾನು ಕೇಳಿದೆ ಆದರೆ ನನ್ನ ಮನಸ್ಸು ನಿನ್ನತ್ಲಿ ಬಂದಿದೆ ಸೊ ಗುಣವನ್ನು ಹೈಲೈಟ್ ಮಾಡಿ ಮೊದಲು ಆರಂಭ ಮಾಡಿದ್ದು ಯಾವುದು ರುಕ್ಮಿಣಿಯ ಪತ್ರ ಅದರಿಂದ ಶೋಭನೆ ಬೆನ್ನಿರೆ ಸುಗುಣನಿಗೆ ಶೋಭನೆ ಬೆನ್ನಿರೆ ತ್ರಿವಿಕ್ರಮರಾಯಗೆ ಪರಾಕ್ರಮ ತೋರಿಸಿದ ಯಾವುದಲ್ಲಿ ಎಲ್ಲ ಅವತಾರಗಳು ತೋರಿಸಿದ್ರು ರಾಮನ ಪರಾಕ್ರಮ ಹೇಳೋಕ್ಕೆ ಆಗುದು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಹಾಂಗ ಪರಾಕ್ರಮ ತೋರಿಸಿದ ಅಲ್ವಾ ರಾಮ ಅದರಿಂದ ಶೋಭನೆ ಬೆನ್ನಿರೆ ತ್ರಿವಿಕ್ರಮರಾಯಗೆ ಸೀತಾಕಲನ ಚಿಂತನೆ ಮಾಡಿ ಶೋಭನೆ ಬೆನ್ನಿರೆ ಸುರಪ್ರಿಯಗೆ ಪದ್ಮಾವತ್ ಶ್ರೀನಿವಾಸನ ಮದುವೆ ಸುರಪ್ ಹೇಗೆಂದರೆ ಶ್ರೀನಿವಾಸನ ಮದುವೆಗೆ ಎಲ್ಲ ದೇವತೆಗಳು ಬಂದಿರುತ್ತೆ ಎಲ್ಲರೂ ಬರ್ತಾ ಇರುವಾಗ ಯಾರು ದೇವಿ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಶ್ರೀನಿವಾಸನ ಮದುವೆ ಆಗುತ್ತೆ ಅವ್ರು ಜಾಯಿನ್ ಮಾಡೋರಂತೆ ಹಾಗೆ ಆ ಮದುವೆಗೆ ಬರಲೇದ ದೇವತೆಗಳೇ ಇಲ್ಲ ಅಂತಾರೆ ಅಂಥ ಪ್ರಿಯ ಎಲ್ಲಿ ಶೋಭನೆ ಬೆನ್ನಿರೆ ಸುರಪ್ರಿಯ ಶ್ರೀನಿವಾಸನ ಮದುವೆನ ಚಿಂತನೆ ಮಾಡಿ ಸೊ ನಾರಾಯಣನ ಮದುವೆ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ಕಲ್ಯಾಣ ರುಕ್ಮಿಣಿ ಕಲ್ಯಾಣ ಸೀತಾ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ನಾಲ್ಕು ಕಲ್ಯಾಣಗಳನ್ನು ಚಿಂತನೆ ಮಾಡಿ ಪಲ್ಲವಿಯನ್ನು ಸ್ಟಾರ್ಟ್ ಮಾಡಿರಿ ಅಂತ ಎಷ್ಟು ಎಷ್ಟು ಸೊ ಆನಂದ ನೋಡಿರಿ ಎಲ್ಲ ಕಲ್ಯಾಣ ಚಿಂತನೆಯನ್ನು ನಾವು ಅನುಸಂಧಾನ ಮಾಡುತ್ತಾ ಲಕ್ಷ್ಮೀಶೋಭನ ಪದ್ಯವನ್ನು ಹೇಳಿದರೆ ಎಲ್ಲ ಯಾಕೆಂದರೆ ಭಗವಂತನ ಒಂದು ಸಲ ನಾವು ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡುವ ಭಗವಂತ ಅಲ್ಲ ಒಂದು ಅನುಸಂಧಾನದ ಒಂದು ಮದುವೆಯ ಚಿಂತನೆ ಮಾಡಿದರೆ ನಮ್ಮ ಮನೆಯಲ್ಲಿ ಅನೇಕ ಮದುವೆಗಳನ್ನ ಮಾಡಿಸ್ತಾನಂತೆ ಅದು ಶೋಭನೆ ಶೋಭನೆ ಯಾಕೆ ಹೇಳ್ತೇವೆ ಇವರು ಮಂಗಳ ಮಂಗಳ ಅಂತ ಭಗವಂತ ಹೇಳಿದರೆ ನಮಗೆ ಮಂಗಳವನ್ನು ಕೊಡ್ತಾನ ಅಂತ ನಾವು ಯಾವುದನ್ನು ಕೊಟ್ಟನೆವೋ ಅದು ಅನಂತ ಮಡಿ ಮಾಡ್ತಾನೆ ಭಗವಂತ ಅಂತ ನಾಲ್ಕು ಮದುವೆಯ ಚಿಂತನೆಯನ್ನು ಮಾಡಿದರೆ ಭಗವಂತ ನಮ್ಮ ಮನೆಯಲ್ಲಿ ನಿತ್ಯೋತ್ಸವ ನಿತ್ಯ ಮಂಗಳ ಅವು ಮಾಡಿಸ್ತಾನ ಈ ಫಲವನ್ನು ಪಲ್ಲವಿಯಲ್ಲೇ ಬಾದಿರಾದರಿಟ್ಟಿದ್ದಾರೆ ಇಂಥ ಸೊಗಸಾದ ಲಕ್ಷ್ಮೀಶೋಭನ ಪದ್ಯವನ್ನು ಯಥಾಶಕ್ತಿ ಯಥಾಯೋಗ್ಯತ ನಾವೆಲ್ಲರೂ ಸೇರಿ ಇಲ್ಲಿ ಪಾರಾಯಣ ಮಾಡಿದ್ದೆವು ಇದರಿಂದ ವಾದಿರಾಜರ ಅಂತರ್ಗತ ಪರಮಾತ್ಮ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವು ರಾಘವೇಂದ್ರ ಸಪ್ತಾಹ ಅಂದರೆ ಲಕ್ಷ್ಮೀಶೋಭನ ಒಂದು ಪದ್ಯ ಒಂದು ಕಾರ್ಯಕ್ರಮ ಅಂಬ ಒಂದು ಚಿಂತನೆ ನಾವೆಲ್ಲರೂ ತಗೊಂಡು ಬರೋಣ ನಾವೆಲ್ಲರೂ ಇನ್ನೇನೆಂದರೆ ಇನ್ನು ಎಲ್ಲರೂ ಸೇರಿಬೇಕು ಚಿತ್ರದುರ್ಗದಲ್ಲಿರುವ ಎಲ್ಲ ಮಾದರೂ ಇಲ್ಲಿ ಬಂದಿರಬೇಕು ಆ ಒಂದು ಸಂಘಟನೆ ಆಗಬೇಕಂದ್ರೆ ಒಂದು ಕಾರ್ಯಕ್ರಮ ಇದು ನಮ್ಮ ಮನೆಯ ಮದುವೆ ಎಲ್ಲೋ ಮದುವೆ ಅಲ್ಲ ನಮ್ಮ ಮನೆ ಉತ್ಸವ ಇದು ಅದು ನಾವೆಲ್ಲರೂ ಹರಿದಾಸರ ಹಬ್ಬ ಅಲ್ವಾ ಅದು ನಾವೆಲ್ಲರೂ ಸೇರಿಬೇಕಾದ ದಿನ ಹಾಗೆ ನಾವೆಲ್ಲ ಉತ್ಸವವನ್ನು ಮಾಡೋಣ ದಿನಕ್ಕೆ ನಮ್ಮ ಮನೆಯಲ್ಲಿ ಈ ಉತ್ಸವ ಮಾಡಿ ನೋಡೋಣ ಅಂತ ಹೇಳೋಣ ಭಗವಂತನಿಗೆ ಪ್ರೀತಿಯಾಗುವ ಈ ಪದ್ಯವನ್ನು ಸಮರ್ಪಣೆ ಮಾಡೋಣ ಎಷ್ಟು ದೋಷಗಳಿದ್ದರೂ ಅವನ ನಾಮ ಒಂದೇ ಎಲ್ಲ ದೋಷ ಸರಿ ಮಾಡುತ್ತೆ ಅಲ್ಲ ನಾವು ಎಷ್ಟೋ ದೋಷ ಭಕ್ತಿ ಇಲ್ಲ ಯಾವುದೇ ಇಲ್ಲ ನಮಗೆ ಏನು ಭಕ್ತಿ ಇಲ್ಲ ಪದ್ಯಗಳು ಎಷ್ಟು ತಪ್ಪಿರ್ತೆಯೋ ಎಲ್ಲ ಅವನ ನಾಮವನ್ನು ಹೇಳೋಣ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ
ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ದುಡ್ದ ಹೇಳ್ರಿ ಜಾನಕಿ ನಾಯಕಂ ರಾಮಚಂದ್ರಂ ಭಜೇ ಜಾನಕಿ ನಾಯಕಂ ರಾಮಚಂದ್ರಂ ಭಜೇ ಹರೆ ರಾಮ ಹರೆ ರಾಮ 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 ಹರೆ 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 ರಾಮ ಹರೆ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಅಚ್ಯುತಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಕೃಷ್ಣಾನಿ ನಿತ್ಯ ಪರ್ವೇ ಹರೇ ಶ್ರೀನಿವಾಸ ರಾಯರ ಸಪ್ತಾಹ ರಾಘವೇಂದ್ರ ಸಪ್ತಾಹ ಅಂದರೆ ಶ್ರೀನಿವಾಸ ಕಲ್ಯಾಣ ಹಾಗೂ ಲಕ್ಷ್ಮೀ ಶೋಭಾನ ಇವು ರಾಯರ ಪಟ್ಟಾಭಿಷೇಕ ರಾಯರ ಪ್ರಾರ್ಥನೆ ಇವುಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಕೂಡ ತಪ್ಪದಲ್ಲೇ ಇರುತ್ತೆ ಅನ್ನೋದು ಅದು ಅಭ್ಯಾಸ ಆಗಿಬಿಟ್ಟಿದೆ ಪಟ್ಟಾಭಿಷೇಕ ಒಂದು ರಾಘವೇಂದ್ರ ವಿಜಯ ಪಾರಾಯಣ ಲಕ್ಷ್ಮೀ ಶೋಭಾನೆ ಪ್ರಾರ್ಥನಾ ಶ್ರೀನಿವಾಸ ಕಲ್ಯಾಣ ಸಹಸ್ರ ಕಲಶಾಭಿಷೇಕ ಆರಾಧವು ಲಕ್ಷ್ಮಣ ಪುಷ್ಪಾಸ ಕರೆಕ್ಟ್ ಅವನು ಏಳು ಬೆಟ್ಟದೊಡೆಯ ಏಳು ಕಾರ್ಯಕ್ರಮಗಳು ಅದ್ಭುತ ಏಳು ನಾರಾಯಣ ಅಂತ ಬೆಳಿಗ್ಗೆ ಹೇಳ್ತೀವಿ ನಾವು ವೆರಿ ಗುಡ್ ಅದರಂತೆ ತಮಿಳ್ನಾಡಿನಿಂದ ಅಷ್ಟು ದೂರದಿಂದ ಸರಸ್ವತಿ ಆ ಹೆಸರಲ್ಲೇ ಸರಸ್ವತಿ ಅಂತಿದೆ ಆಕೆ ವಿದ್ಯೆಯ ಸ್ವರೂಪ ಶೋಭಾನವನ್ನು ಅರ್ಥಪೂರ್ಣವಾಗಿ ವಿವರಣಾಪೂರ್ವಕವಾಗಿ ನಿರ್ವಹಣೆ ಮಾಡ್ತೇವೆ ಕೊಡ್ತಕ್ಕಂಥ ನಮ್ಮ ಸರಸ್ವತಮ್ಮನವರಿಗೆ ಈ ಉಭಯ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ ಅಮ್ಮ ಮಂಗ ಆರತಿ ಮಾಡಿದ್ರೆ ಉಭಯ ಶ್ರೀಗಳವರು ಸಾಯಂಕಾಲ ಏಳು ಗಂಟೆಗೆ ಬರ್ತಾರೆ ತಾವು ಇರ್ತೀರಿ ಅಂತ ಕಾಣುತ್ತೆ ಶ್ರೀಗಳವರ ಹತ್ರ ಅನುಗ್ರಹ ಮಂತ್ರ ಅಷ್ಟೇ ತಾವು ಸ್ವೀಕಾರ ಮಾಡಬಹುದು ಮುಂದಿನ ಕಾರ್ಯಕ್ರಮವಾಗಿ ಸ್ಥಳೀಯ ಭಜನಾ ಮಂಡಳಿ ಆಗಿರತಕ್ಕಂತಹ ಜೈವಾಸವಿ ಮಿತ್ರ ಮಂಡಳಿ ಚಿತ್ರದುರ್ಗ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಸುಮಾರು 45 ನಿಮಿಷಗಳ ಕಾಲ ಜೈವಾಸವಿ ಮಿತ್ರ ಮಂಡಳಿ ಚಿತ್ರದುರ್ಗ ಸದಸ್ಯರು ದಯವಿಟ್ಟು ವೇದಿಕೆಯ ಪಕ್ಕದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೇನೆ ನೀವು ಇಲ್ಲಿ ಪೂಜೆ ಮಾಡಿದಂತಹ ತಟ್ಟೆ ಸಮೇತವಾಗಿ ಲಕ್ಷ್ಮೀ ವಿಗ್ರಹ ಅರ್ಶನ ಕುಂಕುಮ ಎಲ್ಲವನ್ನೂ ತಾವು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಬೋದು ಜೈ ವಾಸವಿ ಮಿತ್ರ ಮಂಡಳಿಯ ಭಜನಾ ಮಂಡಳಿಯ ಸದಸ್ಯರಿಗೆ
ಆದರದ ಸ್ವಾಗತವನ್ನು ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಚಿತ್ರದುರ್ಗದ ಶ್ರೀ ಹರಿವಾಯು ಗುರು ಸೇವಾ ಟ್ರಸ್ಟ್ ನವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಸಾಯಂಕಾಲದ ಎರಡು ಮುಖ್ಯ ಕಾರ್ಯಕ್ರಮಗಳು ಇದಾದ ನಂತರದಲ್ಲಿ ಜೈವಾಸಿವಿ ಮಿತ್ರಮಂಡಳಿಯವರಿಂದ ಭಜನಾ ನಂತರದಲ್ಲಿ ಬೆಂಗಳೂರಿನಿಂದ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರಿನಲ್ಲಿ ಅಧ್ಯಾಪಕರಾಗಿರ್ತಕ್ಕಂತಹ ಶ್ರೀ ತಿರುಮಲಾಚಾರ್ಯ ಕುಲಕರ್ಣಿ ಅವರಿಂದ ವೆಂಕಟೇಶಾಚಾರ್ಯ ಕುಲಕರ್ಣಿ ಅವರಿಂದ ಪ್ರವಚನ ಮಾಲಿಕೆ, ನಂತರದಲ್ಲಿ 7:30 ಖ್ಯಾತ ಗಾಯಕರಾದಂತಹ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯರಿಂದ ದಾಸವಾಣಿ ಕಾರ್ಯಕ್ರಮ 7:30. ಈ ಎರಡೂ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಗವದ್ಭಕ್ತರು ಪಾಲ್ಗೊಳ್ಳಬೇಕು ಅಂತ ತಿಳಿಸ್ತಾ ಇದ್ದೇನೆ. ಈಗ ಜೈ ವಾಸವಿ ಮಿತ್ರಮಂಡಳಿ ಅವರ ಸದಸ್ಯರುಗಳಿಂದ ಭಜನಾ ಕಾರ್ಯಕ್ರಮ ಸುಮಾರು 45 ಕಾಲ